ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಭೀಮಾ ಜುವೆಲರ್ಸ್, ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ, ಪರಿವರ್ತನಾ ಕೋಟಾ, ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಮತ್ತು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮಸ್ಕಾರ ವೀಕ್ಷಕರೇ, ಸಮಸ್ತ ಮಹಿಳಾ ಬಾಂಧವರಿಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶಾಂತಿ, ಸಹನೆ, ತಾಳ್ಮೆ ಇವೆಲ್ಲಕ್ಕೂ ಮಹಿಳೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಹಾಗೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದಾಳೆ ಎಂಬ ಮಾತು ನೂರಕ್ಕೆ ನೂರು ಸತ್ಯ. ಅದೇ ರೀತಿ ಮಹಿಳೆ ಏನು ಬೇಕಾದರೂ ಮಾಡಬಹುದು, ಅಂದರೆ ಮನಸ್ಸು ಮಾಡಿದರೆ ಏನು ಸಾಧನೆ ಮಾಡಬಹುದು ಎಂಬುದಕ್ಕೆ ಇವತ್ತಿನ ನಮ್ಮ ಮಹಿಳಾ ದಿನಾಚರಣೆಯ ವಿಶೇಷ ದಿನದಂದು ಅತಿಥಿಯಾಗಿರುವಂತಹ ಮಹಿಳೆಯೇ ಸಾಕ್ಷಿ. ಕೂಲಿ ಕೆಲಸಕ್ಕೂ ಸೈ, ಕಚೇರಿ ಕೆಲಸಕ್ಕೂ ಸೈ, ಬಯಲು ಸೀಮೆಯಿಂದ ಕರಾವಳಿ ಸೇರಿದ ಚಲಗಾಥಿ, ಕಲಿತದ್ದು ಎರಡನೇ ತರಗತಿ, ಆಗಿದ್ದು ಗ್ರಾಮ ಪಂಚಾಯತ್ ಅಧ್ಯಕ್ಷೆ, ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿ ಎಲ್ಲರಿಗೂ ಮಾದರಿಯಾದ ಭೀಮವ್ವ, ಕೂಲಿ ಕೆಲಸಕ್ಕೋಸ್ಕರ ಉತ್ತರ ಕರ್ನಾಟಕದಿಂದ ಉಡುಪಿ ಜಿಲ್ಲೆಯ ತಲ್ಲೂರಿಗೆ ಬಂದು ತನ್ನ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಕಳೆದ 27 ವರ್ಷಗಳಿಂದ. ಇವರ ಒಂದು ಸಾಧನೆಯ ಕಥೆಯೇ ಒಂಥರ ರೋಚಕ ಅಂತ ಹೇಳ್ಬೋದು. ಹಲವಾರು ಕಷ್ಟಗಳನ್ನ ಮೆಟ್ಟಿ ಒಂದು ನಿಂತಿರುವಂತಹ ಒಂದು ಅಪರೂಪದ ಮಹಿಳೆ ಇವರು. ಕೂಲಿ ಕೆಲಸವನ್ನ ಮಾಡ್ತಾ ಮಾಡ್ತಾ ತಲ್ಲೂರಿನ ಗ್ರಾಮದಲ್ಲಿ ಹಲವಾರು ಜನರ ಒಂದು ಅಭಿಮಾನವನ್ನ ಇವರು ಗಳಿಸಿದ್ದಾರೆ. ಇದೀಗ ತಲ್ಲೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆಯಾಗಿ ಇವರು ಆಯ್ಕೆಯಾಗಿ ಕಳೆದ 1 ವರ್ಷಗಳಿಂದ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತು ನೇರವಾಗಿ ನಾವು ಅವರ ಮನೆಗೆ ಬಂದಿದ್ದೇವೆ. ಅವರ ಒಂದು ಏನು ಕತೆ, ಅವರ ಹೇಗಿತ್ತು, ಅವರ ಒಂದು ಅಚೀವ್ಮೆಂಟ್ ಮಾಡಿರುವಂಥದ್ದು, ಸಾಧನೆ ಮಾಡಿರುವಂಥದ್ದು ಜೀವನದಲ್ಲಿ, ಇದ್ರ ಬಗ್ಗೆ ಕತೆನ ಕೇಳಲಿಕ್ಕೆ ಅವರ ಮನೆಗೆ ಬಂದಿದ್ವಿ. ಮೊದಲನೇದಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಭೀಮವ್ವ, ಮಹಿಳಾ ಸಾಧಕಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಭೀಮವ್ವ, ನಿಮ್ಮ ಒಂದು ಕಥೆಯನ್ನ ಕೇಳಲು ನಾವೆಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೇವೆ. ನೀವು ಓದಿರುವುದು ಕೇವಲ 2ನೇ ಕ್ಲಾಸ್ ಅಷ್ಟೇ, ಇವಾಗ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಆಗಿದ್ರೆ ನೀವು, ಈ ಒಂದು ಕತೆ ಒಂದು ರೋಚಕ ಕತೆ ಅಂತಾನೆ ಹೇಳ್ಬಹುದು. ನಾನು ಕೇಳಿರುವ ಮಟ್ಟಿಗೆ ನೀವು ಉತ್ತರ ಕರ್ನಾಟಕದಿಂದ ಉಡುಪಿ ಜಿಲ್ಲೆಗೆ ಒಂದು ಕೂಲಿ ಕೆಲಸಕ್ಕೋಸ್ಕರ ಬರ್ತೀರಾ. ಸೊ ಅದು ಎಷ್ಟು ವರ್ಷಗಳ ಹಿಂದೆ? 27 ವರ್ಷಗಳಿಂದ ಇಲ್ಲಿ ತಲ್ಲೂರಿನಲ್ಲಿ ನೀವು ವಾಸಿಸ್ತಾ ಇದ್ದೀರಾ. 27 ವರ್ಷದ ಹಿಂದೆ ನೀವು ಇಲ್ಲಿಗೆ ಉಡುಪಿ ಜಿಲ್ಲೆಗೆ ಬರ್ತೀರಾ. ಸೊ ಅದನ್ನ ಹೇಳ್ಬೇಕು, ನೀವು ಯಾರ ಜೊತೆ ಬಂದ್ರಿ, ನಿಮ್ಮ ಇಡೀ ಫ್ಯಾಮಿಲಿನೇ ಇಲ್ಲಿಗೆ ಬಂದಿತ್ತ ಉಡುಪಿ ಜಿಲ್ಲೆಗೆ ಅಂತ? ನಮ್ದು ಕಾಪು ಹುಕ್ ಅಂತೇಳಿ ನಮ್ದು ಫಸ್ಟ್ ಮಗುನ ಎತ್ತುಕೊಂಡು ಮಗಿನ ಕರ್ಕೊಂಡು ಫಸ್ಟ್ ಅಲ್ಲೇ ಬಂದಿದ್ವಿ ಮೇಡಮ್ಮ. ಕಾಪುದಲ್ಲೇ ಅಂದ್ರೆ ಅಲ್ಲೇ ಗೋವಿಂದ ಭಟ್ರ ಅಂತ ಸಿಮ್ಟಿನ ಅಂಗಡಿ ಇತ್ತು. ನಮ್ಮ ಗಂಡ ಕೂಲಿ ಕೆಲ್ಸಕ್ಕೆ ಅಲ್ಲಿ ಹೋಗ್ತಿದ್ರು. ನಾವು ಭತ್ತ ಹುಲ್ಲೆಲ್ಲ ಕೊಯ್ಯಕ್ಕೆ ಜನ ಎಲ್ಲ ಕೂಲಿ ಎಲ್ಲ ಹಾಕಿ ಮಾಡ್ತಿತ್ತು. ಲಾಸ್ಟ್ ಲಾಸ್ಟ್ಗೆ ನಮ್ಗೆಲ್ಲದು ಪರಿಚಯ ಎಲ್ಲ ಆಯ್ತು, ಗದ್ದಿದೆಲ್ಲ ಪರಿಚಯ ಆಯ್ತು, ಜನರದೆಲ್ಲ ಪರಿಚಯ ಆಯ್ತು ಅಲ್ಲೇ. ಹಾಗೆ ಹಾಗೆ ಮಕ್ಕಳು ಕರ್ಕೊಂಡು ಹೋಗೋದು ಬರೋದು ಅಷ್ಟೊಂದು ಸಾಲಿಗೆ ನಾವು ಹಾಕಲಿಲ್ಲ ಅಲ್ಲಿ. ಹಾಕ್ತಾ ಹಾಕ್ತಂತೆ ನಾವು ಕೂಲಿ ಕೆಲಸ ಮಾಡ್ತೇವೆ. ಹೀಗೆ ನಾವು ಕಾಂಟ್ರಾಕ್ಟ್ ಕೆಲಸಕ್ಕೆ ಗದ್ದೆಲ್ಲ ಹೋಸ್ಕೊಂಡು ಕೆಲಸ ಮಾಡಿ ಶುರು ಮಾಡ್ತೆ. ಹಾಗೆ ಮಕ್ಕಳಿಗೆ ನನಗೆ ಅಲ್ಲಿದ್ದು ವಾತಾವರಣಕ್ಕೆ ನಮ್ಮ ಸಾಲಿಗೆಲ್ಲ ತೊಂದರೆ ಆಯ್ತು. ಆಗ ನನ್ನ ಅಣ್ಣ ಅಂತ ಕಾಪುದಲ್ಲೇ ಇದ್ರು, ಕಾಪುವಲ್ಲಿ ಅದೇ ಕಾಪುವಲ್ಲಿ ಅವ್ರಿಗೆ ಹೇಳಿ ಮತ್ತೆ ನಾವು ಇಲ್ಲಿ ಉಡುಪಿಗೆ ಬಂತು. ಉಡುಪಿಯಲ್ಲೇ ಬಂದು ನಮಗೆ ಒಳ್ಳೆ ಕೆಲಸ ಸಿಕ್ಕಿತ್ತು. ಮತ್ತೆ ನಮಗಲ್ಲಿ ಸಾಲಿ ಇಂದ್ರಳಿ ಹತ್ರ ಸಾಲಿನೇ ಇತ್ತು. ನಮಗೆ ರೂಮ್ ಗೀಮು ಸೆಟ್ರ್ ಮನೆ ಅಂತಿತ್ತು, ಬಾಡಿಗೆ ಇಡ್ತುಕೊಳ್ಳಿಲ್ಲ ಅವರು. ಹಂಗಾಗಿ ಮಕ್ಕಳು ಇದ್ದದಲ್ಲೇ ಒಂದು ಮಗನ ಎರಡನೇತ್ತಿ ಸಾಲಿಗೆ ಸೇರಿಸಿದೆ ಮೇಡಮ್ ಅವರು. ನಮ್ದು ಶಿವ ಅನ್ನ ಮಗುನ ಬಾಲೋಡಿ ಕಳಿಸ್ತಿದ್ದೆ. ಹಂಗೆ ನಾವು ಅಲ್ಲೇ ಎರಡನೇತ್ತಿ ಸೇರಿಸಿದ ಮಗುನ ದೊಡ್ಡ ಮಗುನ ಅಂದ್ರೆ 7ನೇ ಸಾಲಿ ಅಲ್ಲೇ ಮುಗಿತು ಕ್ಲಾಸ್. 8ಕ್ಕೆ ಹಚ್ಚುವಾಗ ಮಗ ಹೇಳಿದ್ರೆ ನಂಗಿದ್ದೇದಲ್ಲೇ ನಂಗೆ ಅಷ್ಟೊಂದು ಅಭ್ಯಾಸ ಆತಿಲ್ಲ ಮೇಡಮ್ ಸಾಲಿ ಕೈದ್ ಮಾಡ್ತೀಯ ಅಂದ್ರೆ ಕಡಿ ಮಕ್ಕಳು ಮಾತೇನಂತೇಳಿ ಮತ್ತು ಪುನಃ ಬುಕ್ ಎಲ್ಲ ಕೊಡಿಸಿ ಹೆಸರಿಗೆಲ್ಲ ಸೇರಿಸಿದ್ದೆ. ನಾನು ಹೋಗಿ ಮಾಸ್ಟರ್ ಹತ್ರ ಕೇದ ಇಲ್ಲ
ಮೇಡಮ್ ಅರ ಬಿಡಿಸಿ ರೊಡ್ಡಿ ಇಲ್ಲ ಅವನ ಶಾಲೆಯಲ್ಲಿ ಅಷ್ಟೊಂದು ಇದಿಲ್ಲ ಗಣಿತ ಒಂದೇ ಅವಂಗೆ ಎಲ್ಲದಕ್ಕೂ ಬರ್ತಾ ಇರಲಿಲ್ಲ ಅಂದ್ರೆ ಆಯ್ತು ಹಂಗಾರ ಅಂತೇಳಿದೆ ಪುನಃ ಸಣ್ಣ ಮಗ ನಾಲ್ಕನೇ ಸ್ಥಾನ ಅಲ್ಲೇ ಕಳಿಸಿದರೆ ಶಿವಣ್ಣ ಮಗನ ಕಡೆಗೆ ಇಲ್ಲೇ ಸ್ವಂತ ನನ್ನ ತಂಗಿ ಅನ್ನೋರು ಶಾಂತ ಅಂತ ಇಲ್ಲಿದ್ರು ನಮ್ಮ ಉಡುಪಿ ಇಲ್ಲಿ ಇದ್ರು ನಮಗೆ ಬಡ್ರ ಹುಬ್ಬಳ್ಳಿ ಶಾಲೆಯಲ್ಲಿ ನಾವು ಕೆಲಸ ಮಾಡ್ತಿತ್ತು ಕುಂದಾಪುರಾಗ ಕುಂದಾಪುರ ಹಾಂ ಹಂಗೆ ನಾವು ಕೂಲಿ ಕೆಲಸ ಮಾಡ್ತಾ ಮಕ್ಕಳು ತಂದು ಇಲ್ಲಿ ನಾವು ತಲ್ಲೂರು ಶಾಲೆಗೆ ಹಾಕ್ತಿದ್ವಿ ಶಾಲೆ ಹಾಕ್ತಾ ಬಂದು ಕಡೆಗೆ ನಮಗೆ ಕೆಲಸ ಮಾಡ್ತಾ ಅಂತೇಳಿ ಕರುಣ್ ಪೂಜಾರಿ ಅಳಿ ಅಂತ ಗುರುರಾಜ್ ನಮಗೆ ಒಂಚೂರು ಪರಿಚಯ ಅದ ಅವ್ರ ಕಾಂಟ್ರಾಕ್ಟ್ರ್ ಬಾವ ಅವ್ರ ಮಾವ ಕೆಲಸ ಮಾಡ್ತಿದ್ರು ಅವ್ರ ರೋಡ್ ಕೆಲಸ ನಾವೇ ಜನ ಹಾಕಿ ಜನ ಮಾಡ್ತಿದ್ದ ಅವರಿಂದ ನಮಗೆ ಹಂಗೆ ಪರಿಚಯ ಅಂದರೆ ಹಿಂಗೆ ಕೂಲಿ ಕೆಲಸ ಮಾಡ್ಕೊತ ಬಂದಮೇಲೆ ಇಲ್ಲಿ ಇಲ್ಲೊಂದು ಪಿಂಗನ್ ಗುಡ್ಡಿಗೆ ನಾವು ಸ್ಲ್ಯಾಪ್ ಹಾಕಕ್ಕೆ ಬಂದಿದ್ದೆ ಹಾಗೇನೇರು ನಾವೊಂದೇ ಹಂಗೆ ಒಂದು ಅಂಗಡಿ ಜ್ಯೂಸ್ ಅಂಗಡಿಗೆ ಹೋಗಿ ಒಂದು ಜ್ಯೂಸ್ ತರೋಕೆ ಹೋದಾಗ ಅಲ್ಲೇ ಇದೆಲ್ಲ ಖಾಲಿ ಇತ್ತಾ ಅಂತ ನಾನೇ ಬಿಡಿಸಿ ಕೇಳಿದ್ವು ಅಂಗಡಿಯವ್ರ ಹತ್ರ ಹೌದು ಅಂದ್ರೆ ಕಡೆಗೆ ನಾನು ಕೆಲಸ ಮಾಡೋರ ಹತ್ರ ಅಲ್ಲೇ ಒಬ್ಬರು ಲಕ್ಷ್ಮಣ ಮಿಸ್ತ್ರಿ ಅಂತ ಇಲ್ಲ ಮಾರಿ ಇಲ್ಲೊಂದು ಕೆಲಸ ಇಲ್ಲೊಂದು ಜಾಗ ಎಲ್ಲ ಖಾಲಿ ಐತೆ ಅಂತ ನಮಗೆಂತೂ ನಾವು ಕೂತ್ಕೊಳ್ಳೋಕೆ ಹೆಂಗಾದ್ರು ರೆಡಿ ಇತ್ತು ನಮಗೊಂಚೂರು ಗುರ್ತ ಮಾಡಿ ನಮಗೆ ತೋರಿಸಿಕೊಡು ಅಂದಿ ಆಯ್ತು ಅಂತೇಳಿ ಅವರೊಬ್ಬರು ಪಂಚಾಯತಿಗೆ ಹೋಗಿ ಕರ್ಕೊಂಬಂದು ಅಂತೇಳಿ ನಮಗೆ ತೋರಿಸಿ ನಾವು ಅಲ್ಲೆಲ್ಲ ಮಡ್ಲೆಲ್ಲ ತಂಟ್ ಟೆಂಟ್ ಹಾಕೊಂಡು ಇಲ್ಲೇ ಉಳ್ಕೊಂತ ಟೆಂಟ್ ಹಾಕೊಂತ ಇಲ್ಲೇ ಉಳ್ಕೊಂತು ನಾವೆಲ್ಲ ಕೆಲಸ ಮಾಡೋದು 6 ತಿಂಗಳು ಇಲ್ಲೇ ಇರ್ದು 6 ತಿಂಗಳು ಊರಿಗೆ ಹೋಗೋದು ನಮ್ಮ ಗಂಡ ನಾವು ಹೋಗೋದು ಬರೋದು ಮಾಡ್ತಿತ್ತು ಮೇಡಮ್ಮ ಹಂಗೆ ಶಾಲೆ ಕಳ್ಸ್ಕೊಂತ ಮಗಂದೊಬ್ಬ ಎರಡನೇ ಮಗನ ಶಾಲೆ ಮುಗೀತಿ ಅದರಲ್ಲಿ ಮೋಡ ಬದ್ರಲ್ಲೇ ರನ್ನಿಂಗ್ ಎಲ್ಲ ಇತ್ತು ಅಲ್ಲೇ ಅವಂಗೆ ಪಾಸ್ ಆದ ಆಮೇಲೆ ಆರ್ಮಿದು ನಮಗೆ ಸೆಟ್ಲ್ ಆಯ್ತು ಎರಡನೇ ಮಗ ಆರ್ಮಿಯಲ್ಲಿ ಅಲ್ಲೇ 6 ವರ್ಷ ಆಯ್ತು ಮೇಡಮ್ ಅವ್ ಹೋಗಿ ಆಮೇಲೆ ಹಂಗೆ ಇವ್ರನ್ನ ಇಬ್ರು ಗೋಪಾಲ್ ಅಂದ ಮಗ ಒಂದು ನಮ್ಮ ಸಂಜೆ ಬಸವರಾಜ ಅಂತ ಮಗ ಲಾಸ್ಟ್ ಮಗ 4ನೇದವ 3ನೇ ಮಗನ ಹೆಸರು ಗೋಪಾಲ ಅವನು ಶಾಲೆ ಕಲ್ಸ್ಕೋ ಅಂತ ಇಲ್ಲೇ ನಾವು ಉಳ್ಕೊಂದ್ವಿ ಇಲ್ಲ ಅನ್ಲಿಲ್ಲ ಆಮೇಲೆ ನಮ್ಮ ಕರುಣ್ ಪೂಜಾರ್ ಅಂತೇಳಿ ಪರಿಚಯ ಆದ್ರು ಕೆಲಸದಲ್ಲೇ ಹಾಗೆ ಒಂದು ನೀವು ತಾಲೂಕು ಪಂಚಾಯತ್ ನಂಬರ್ ಅಲ್ಲ ಸರ್ ನಮ್ಗೊಂದು ಮನೆ ಹಾಕಿಕೊಡಲ್ಲ ಅಂದೆ ನಾನು ಹಾಕ ಎಲ್ಲ ಡಾಕ್ಯುಮೆಂಟ್ ಸರಿ ಇತ್ತ ಭೀಮಾನ್ ಹಿಂಗೆ ಅಂತ ಕೇಳಿ ಹೌದು ಸರ್ ಅಂದೆ ಹಾಗೆ ಅಂತ ಗೊತ್ತು ಆಯ್ತು ಅಂತ ಕೊಟ್ಟರು ನಮಗೆ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ತೊಗೊಂಡು ಬಾ ಹಂಗಾರೆ ನೋಡು ಅಂದ್ರೆ ನಾ ಎಂತ ಮೇಡ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಸರ್ಟಿಫಿಕೇಟ್ ಆದಾಯ ಸರ್ಟಿಫಿಕೇಟ್ ನನ್ನ ಎರಡು ಫೋಟೋ ಹೋದವ್ರ ಕೈಯಲ್ಲಿ ಕೊಟ್ಟೆ ಅವ್ರು ಇಲೆಕ್ಷನ್ ಮುಂದೆ ಒಂದು 4 ತಿಂಗಳು ಇತ್ತು ನನ್ನ ಮನೆ ಇದು ಕಾರ್ಡ್ ತೊಗೊಂಡು ಹೋಗೋದ ಅವ್ರೇನು ಮಾಡಿ ತಾಲೂಕು ಪಂಚಾಯತಿ ಹಿಂಗೆ ಕೇಳ್ಕೊಂತ ನಮ್ದು ಇಲ್ಲಿ ಬಂದ್ರೆ ಹೆಂಗೆ ಸಡ್ಡಿ ಇಲ್ಲ ಹೇಳಿ ಹೆಂಗ್ಸ ಅಂದ್ರೆ ಮಾತಿಗೆಲ್ಲ ನಮ್ಗಂದ್ರೆ ಹೇಳ್ದಲ್ಲಿ ನಮ್ಗೆಲ್ಲದಕ್ಕೂ ಎಸ್ ಅವ್ರನ್ನ ನಿಲ್ಲಿಸ್ತೇ ಇಸಲಿ ಅಂತ ಹೇಳಿದ್ರು ಅವ್ರು ಹೇಳಿದ್ದು ಯಾರು ಕರುಣ್ ಪೂಜಾ ಅಂತ ಹೇಳಿ ಕರುಣ್ ಪೂಜಾರಿ ಅವ್ರು ಹೇಳಿದ್ರು ಅವ್ರು ಹೇಳ್ಕೊಂಬಂದು ಭೀಮಾ ಈ ಸಲ ನೀನು ಇಲೆಕ್ಷನ್ ಇಲ್ತೀಯ ಅಂದ್ರೆ ಬ್ಯಾಡ ಸರ್ ನಮ್ಗೆ ಯಾರು ವೋಟ್ ಹಾಕ್ತಾರೆ ನಮಗೆ ಇದು ಕೆಲಸ ಇದ್ರೆ ಸಾಕು ನನಗೊಂದು ನೀವು ಕೆಲಸ ಕೊಡ್ತಾರೆ ಸಾಕಂದಿಲ್ಲ ಈ ಸಲ ನಿಲ್ಲಿಸೋದು ಅಂತ ಹೇಳಿದ್ರು ನಾವು ತಮಾಸಿಗೆ ಹೇಳ್ಬೋದು ಅಂತೇಳಿ ಮೇಡಮ್ಮ ಹಾಗೆ ಹೂ ಅಂತ ಹೋತು ಅದೇ ಟೈಮ್ದ ನಮ್ಮ ಮಗಂದು ಆಕ್ಸಿಡೆಂಟ್ ಆಯ್ತು ನಾವು ಊರಿಗೆ ಹೋದೆ ಊರಿಗೆ ಹೋದೆ ಮುಂದೆ ಎಲೆಕ್ಷನ್ ಒಂದೇ ತಿಂಗಳು ಉಳಿದಿತ್ತು ಮೇಡಮ್ ಇಲ್ಲ ಮೇಡಮ್ ನೀ ಬಾ ಕಷ್ಟ ಸುಖ ಇದ್ರ ನಿಂದ್ರು ನೋಡುವ ಅದು ಈಗ ಆಕ್ಸಿಡೆಂಟ್ ಆಗಿ ಬರ್ತಾ ಇಲ್ಲ ಬರೋದಿಲ್ಲ ಅದಕ್ಕೆ ಮುಂದೆ ಏನೋ ಸಹಾಯ ಮಾಡುವ ನಾವು ಅಂತ ಅಂದ್ರು ಆ ಮಗನ ಹತ್ರ ಕೇಳಿದ ಮಗ ಒಬ್ಬ ಬೇಡ ಅಂದ್ರು ಮತ್ತೊಬ್ಬ ಮಗ ಬೇಡ ನನ್ನ ಗಂಡ ಹೇಳಿದ್ರು ಇಲ್ಲ ಅಡ್ಡಿಲ್ಲ ಹೋಗು ನಿಂತ್ಕೋ ಅಂದ್ರು ನಾನು ಹೇಳಿದೆ ಅಷ್ಟು ಜನರಿಗೆ ಪರಿಚಯಕ್ಕರೆ ನಮ್ಗೆ ಓಟ್ ಹಾಕ್ತಾರಂತೆ ಯಾವ ಕಾರಣಕ್ಕೂ ನೀವು ಉಷ್ಟ್ರು ಹೋಗು ಅಂತ ಹೇಳ್ತಿರಲ್ಲ ಅಂದೆ ಅದ್ರಲ್ಲಿ ನನ್ನ ಗಂಡ ಒಳ್ಳೆ ತುಂಬ ಸಹಾಯ ಆಗಿದೆ ಎಲ್ಲರಿಗೆ ಇಲ್ಲ ಹೇಳಲಿಲ್ಲ ಇಲ್ಲ ನೀವು ಹೋಗು ಹೋಗು ಅಂತ ಕಳಿಸ್ಕೊಟ್ರು ಬಂದೆ ನಮ್ಮದು ಕರುಣ್ ಪೂಜೆರದು ತಾವೇ ಎಲೆಕ್ಷನ್ ಟೈಮ್ಗೆ ಹೋರಾಟ ಎಲ್ಲ ತಮ್ಮ ಮಂದಿ ಕರ್ಕೊಂಡು ಜನ ಕರ್ಕೊಂತ ತಾವೇ ಅಡ್ಡಾಡಿದ್ರೆಲ್ಲ ನನಗೆ ಎಲೆಕ್ಷನ್ ಟೈಮ್ದಲ್ಲ ಅಂದ್ರೆ ಒಂದು 4 ದಿನ ರಜಾ ಮಾಡಿಸಿದ್ರು ಭೀಮಾ ನಿಮ್ಗೆ ಪರಿಚಯ ಗುರುತ ಮಾಡಿಕೊಡ್ಬೇಕಲ್ಲ ನಾವು ನಿಂತಿದ್ದೀವಿ ಮೇಡಮ್ ಅಂತ ಹೇಳ್ಬೇಕಲ್ಲ ಅಂತೇಳಿ ನೀವು ಕೂಡ ಹೋಗಿ ಜನರಿಗೆ ಕೊಡ್ಬೇಕಲ್ಲ ಅಂತೇಳಿ ನಿನ್ನ ಮಕ್ಕ ತೋರಿಸ್ಬೇಕಲ್ಲ ಅಂತೇಳಿ ಅವ್ರು ಒಂದು 4 ದಿನ ಕರ್ಕದ್ರು ನಮ್ಮ ಮಗ ಒಬ್ಬ ಬಸವರಾಜ ಅಂತೇಳಿ ಅವ್ರವ್ರ ಕೂಡ ಹೋದ್ರು ಐತೇ ಈಸ್ ಟೈಮ್ ಅವ್ರಿಗೂ ನಾವು ಪರಿಚಯ ಆದಿಂದ ಮೇಡಮ್ಮ ಮತ್ತೆ ಎಲೆಕ್ಷನ್ದಲ್ಲೇ ನಾವು ಓಟ್ ಹಾಕಿದ್ರು ಇಲ್ಲ ಅನ್ಲಿ ಜನರು ಕಡೆಗೆ ನಾನು ಓಟಿನ ದಿನ ಏನಕ್ಕಿ ದಿನಾನು ಹೋಗ್ಲಿಲ್ಲ ನಂಗೆ ಯಾರು ಹಾಕ್ತಾರಂತ ಹಿಂಗೆ ರೋಡ್ ಬದಲಿ ಕೆಂಪು ಮಣ್ಣು ಹೊರಕ್ಕೆ ಹೋದೆ ಎಲ್ಲರ ತಲೆ ತುಂಬ ಹೂವು ಹಾಕೊಂಡು ಬಿಳೆ ಒಳ್ಳಿ ಬಿಳೆ ಸೀರೆ ಎಲ್ಲ ಉಟ್ಕೊಂಡು ಹೋದ್ರು ಮೇಡಮ್ ನಾನು ಹೋಗ್ಲಿಲ್ಲ ಯಾಕಂದ್ರೆ ನೀವು ಇದ್ರಲ್ಲ ಸರ್ ನಮ್ಮ ನೀವು ಇದ್ರಲ್ಲ ನೀವು ರೀಕಿಲ್ಲ ಯಾಕೆ ಬಂದ್ರು ನೀವು ಹೇಳ್ತಿರಲ್ಲ ಸರ್ ಅಂತೇಳಿ ಅವ್ರ ಮೇಲೆ ನೆಂಬಿಗಿತ್ತ ಅವರು ಒಂದು ಬೆಳಗ್ಗೆ ಮುಂಚೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಎಲ್ಲ ನಮ್ಮ ಅವ್ರ ಅಕ್ಕ ಅಂತ ರತ್ನಕ್ಕ ನಾನು ಅವ್ರ ಸ್ವತ ಅಕ್ಕ ನಾನು ರತ್ನಕ್ಕೆ ನಮ್ದು ಒಂದು ಅಕ್ಕ ಅಂತ ತಿಳ್ಕೊಂಡು ನಿಲ್ಲಿಸಿದ್ರು ಅವರು ಅಂದ್ರೆ ಸಿರಮ್ ಕೊಟ್ರಿ ನಮ್ಮ 3 ಜನ ನಿಲ್ಲಿಸಿದ್ರು ಅವರು ನಿಲ್ಸುವಾಗ ಸಿರಮ್ ಕೊಟ್ರೆ ಬಂದ್ರು ನಾವು ಬಂದ್ವಿ ಅಕ್ಕಂದ ಓಟು ಒಂಚೂರು ಏನು ಕೆಲ ಕಮ್ಮಿ ಐತೆ ಅವ್ರು ಸೋತರು ಸ್ವತಃ ಕರುಣ್ ಪೂಜೆ ಅಕ್ಕ ಆದ್ರೂ ಅವ್ರ ಅಕ್ಕ ಸೋತ್ರ ನಮ್ಗೇನು ಚೆಪ್ಪಿ ಮಾಡಲಿಲ್ಲ ಅವ್ರು ನಮ್ಗೆ ಮಾಡುವಂಥ ಅದು ಗಡ್ಜು ಮಾಡಿ ಅವ್ರ ಮಗನ ಹತ್ರ ಅಮ್ಮನ ಹತ್ರ ಹೇಳು ಮಗ ಅಮ್ಮ ಗದ್ದರಂತ ಹೇಳಿ ಫೋನ್ ಮಾಡಿ ಅಂತೇಳಿ ಹೇಳಿದರು ಸಂಜೆ 1-7 ಗಂಟೆ ಮೇಲೆ ನಮ್ಗೆ ಹೇಳಿದರು
ನಾವು ಕೇಳಿದ್ವಿ ಆಯ್ತು ಬಿಡು ಅಂತ ಹೇಳಿ ಮತ್ತೆ ಅಕ್ಕನ ನಮ್ಗೆ ಒಂದು ಸ್ವಲ್ಪ ದೆಲ್ಲ ಆಯ್ತು ಮೂರು ಒಂದೇ ಜನ ಸಲ ಆಗಿದ್ರೆ ನಮ್ಗೊಂದು ಹೆಮ್ಮೆ ಬರ್ತಿತ್ತು ಅವ್ರಿಗೆ ನಿಲ್ಲಿಸಿದ ಒಂದು ನನಗೊಂದು ಇದಾಯ್ತು ಅಂತ ಸುಮ್ಮ ಹಾಕಂದ್ರೆ ಅದು ಆಯ್ತು ಅಂತೇಳಿ ನಿಲ್ಲಿಸಿದ್ರು ಮತ್ತೆ ಪುನಃ ಒಂದು ವಾರ ತಿಂಗಳು ಬಿಟ್ಟು ಪುನಃ ಅಧ್ಯಕ್ಷರ ಸೀಟ್ ನಿನ್ಗೆ ಆಯ್ತು ಮೇಡಮ್ ಅಂತೇಳಿ ಹೇಳಿದರು ಅದಾಗ ಆಯ್ತು ಅಲ್ಲಿ ನೋಡುವ ಅಂತೇಳಿ ಇಲ್ಲ ಮೇಡಮ್ ಇವತ್ತು ನಮ್ಮದು ಅಲ್ಲಿ ಶ್ರೀನಿವಾಸ ಪೂಜಾರಿ ಎಲ್ಲರೂ ಬರ್ತಾರೆ ನೀನು ಬಾ ಬಾ ಎಲ್ಲ ವ್ಯಕ್ತಿಗಳು ಕೂಡ್ಯಾರಂದೆ ಇಲ್ಲ ನಾನು ಕೆಲಸಕ್ಕೆ ಹೋತೆ ಅದು ಯಾವುದೇ ದಿವಸ ನೀವಿದ್ರಲ್ಲ ಹೀಗೆ ಹೇಳಿದೆ ಮೇಡಮ್ ಇಲ್ಲ ಬಾ ಏನಾರ ಅದರಲ್ಲಿ ಭಗವಾನ್ ಬಂದ್ರು ಅಲ್ಲಿ ಯಾವ್ದಾರಕ್ಕೊಂದು ಸನ್ಮಾನ ಗಿನ್ಮಾನ ಇರ್ತ ಅಂದೆ ಇದು ನೀವು ನಿಲ್ಸಿದ ವ್ಯಕ್ತಿ ಅಲ್ಲ ಸರ್ ನೀವು ಆ ಸನ್ಮಾನ ನಿಮಗಿರ್ಲಿ ಫಸ್ಟ್ ಕಡೆ ಹೇಳಿದ್ರಿ ನಾವು ಆ ಸನ್ಮಾನ ನಿನಗೆ ಕೊಟ್ಟರು ಅಡ್ಡಿಲ್ಲ ನಂಗೆ ಸಂತೋಷ ಐತಿ ಮತ್ತೆ ನಂಗೆ ಎಂದು ನೀ ನಾನು ಬಂದ್ಮೇಲೆ ನಂಗೆ ಸನ್ಮಾನ ಸಿಕ್ಕ ಸಿಗ್ತಲ್ಲ ಅಂತೇಳಿ ನಂದು ಅವ್ರ ಹತ್ರ ಹೇಳ್ಕೊಂಡು ಅವ್ರಿಗೆ ಆತ ನಿಲ್ಲಿಸಿದಾಯ್ತು ನಾ ಕೆಲಸಕ್ಕೆ ಸೀದ ಕೆಲವರಿಗೆ ಕೆಲಸ ಮಾಡಿದೆ ಅವರು ಒಂದು ಹೆಮ್ಮೆಲೆ ಬಂದರು ಒಂದು ಅಷ್ಟಾಗಿ ಅಷ್ಟು ಏಳು ಅಷ್ಟು ಹಳ್ಳಿ ಹಳ್ಳಿ ಜನ ಕೂಡಿಸ್ಕೊಂಡು ಮೇಡಮ್ಮ ಒಂದು ಸ್ಟೀಲ್ ಕೊಟ್ಕೊಂಡಲ್ಲೇ ಪುನಃ ಅವ್ರ ಚೀಟಿ ಹಾಕಿ ಒಂದು ಹಳೆ ಅಜ್ಜಿ ಬಿಟ್ಟು ಪುನಃ ಅಳ್ಳಾಡಿಸಿ ಒಂದು ಚೀಟಿ ತೆಗೆದ್ರೆ ನಮ್ಮ ಪಂಚಾಯತಿ ಅಧ್ಯಕ್ಷರ ಸೀಟು ಅವರು ಈ ಕೈ ಸಿಕ್ಕಿದ ಓ ಅದು ಅವ್ರು ಹೇಳೋದು ಗೊತ್ತಾ ನಮಗೆ ಮ್ಯಾಲಿಂದ ಆರ್ಡ್ರ್ ಬಂದರು ಡಿ ಸಿ ಆರ್ಡ್ರ್ ಅವ್ರು ಮನೆಗೆ ಕಳಿಸಿದ್ರು ಅಷ್ಟು ಅದ್ಮಾನ ಇದ್ದು ಇಲ್ಲೋ ಅಂತ ಕಳಿಸಿದ್ರು ಒಂದು ಚೀಟಿ ಸಿಕ್ಕಿತ್ತಲ್ಲ ಮತ್ತು ಅಂತೇಳಿ ಆ ಆಯಿ ಹೋಗಿ ಅವ್ರ ಅವ್ರ ಕೈ ಕೆಲಸ ಮಾಡಿ ನೀ ಎತ್ತಿದ್ಕೊಂಡಂತ ಆಯಿ ಎತ್ತಿ ಅವರು ಬಂದರು ಅದರಲ್ಲಿ ನಾನು ಎದಕ್ಕೂ ಹೋಗಲಿ ಎಲ್ಲದಕ್ಕೂ ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ ನೀವು ಯಾವುದಕ್ಕೂ ಹೋಗ್ಲಿಲ್ಲ ನನಗೆ ಎಲ್ಲಿ ಅಂದರೆ ನಂಗೆ ನಮ್ಮ ತಲ್ಲೂರು ಪಂಚಾಯತಿ ಸೀಟಿ ಮೇಲೆ ಕುಂಚು ದಿನ ಅವರು ಒಂದೇ ಹೆಮ್ಮೆ ಕರೆದು ನನಗೆ ಉಡು ಬಟ್ಟೆ ಮೊದಲಾಗಿ ತರಿಸಿ ಮನೆ ಕೊಟ್ಟು ಕಳಿಸಿ ನೀನೊಂದು ಶಿಸ್ತಾಗಿ ಬಾ ಮೇಡಮ್ ಇವತ್ತಂತೇಳಿ ಕರುಣ್ ಪೂಜೆ ನಂಗೆ ಕಳಿಸಿಕೊಟ್ಟಿದ್ದಾರೆ ಅಯ್ಯೋ ಇಷ್ಟೆಲ್ಲ ಕೆಲಸ ಮಾಡಿದ ನೀವು ಹೇಳಿದ್ರಿ ಅದು ಓಟ್ ಏನು ಎಣಿಕೆ ದಿನವೂ ಕೂಡ ನೀವು ನಾನು ಹೋಗ್ಲಿಲ್ಲ ಅಲ್ಲಿಗೆ ನಾನು ಕೆಲಸಕ್ಕೆ ಹೋಗಿದ್ದೆ ಅಂತ ನೀವು ಹೇಳ್ತಾ ಇದ್ರಿ ಕೆಂಪಣ್ಣ ಹೊರಗೆ ಹೋಗಿದ್ದೆ ಮೇಡಮ್ ಕೆಂಪಣ್ಣ ಹೊರತಿದ್ನ ಅವತ್ತವ್ರು ಕೆಂಪಣ್ಣ ಹೊರತಿದ್ದೆ ನಾನು ತಲೆ ಮೇಲೆ ಬುಟ್ಟಿತ್ತು ನಂಗೆ ಫೋನ್ ಬಂತು ಅವ್ರು ಹೇಳಿದ್ರಲ್ಲ ಈಗ ಭೀಮವ್ವ ನೀವು ಎಲೆಕ್ಷನ್ ಅಲ್ಲಿ ವಿನ್ ಆಗಿದ್ರಿ ಅಂತ ಹೇಳಿ ಸೊ ಅವಾಗ ನಿಮ್ಗೆ ಹೇಗೆ ಏನ್ ಅನಿಸ್ತು ನಿಮ್ಗೆ ನಾನು ಅದು ಹೇಳ್ತಾ ಇರ್ಲಿ ಸರ್ ನೀವಿದ್ರಲ್ಲ ಅಂದೆ ನಾನು ಮತ್ತೆ ನಾನು ಅದಕ್ಕೆ ಅಷ್ಟೊಂದು ಹೆಮ್ಮೆ ಬಿಡ್ಲಿಲ್ಲ ಮೇಡಮ್ ನಾನು ಹೆಮ್ಮೆದಲ್ಲ ಆಯ್ತು ಬಂದ್ರೆ ಅವ್ರು ನಿಲ್ಸಿದ್ಕೊಂದು ಗೆದ್ದು ಬಂದ್ನಲ್ಲ ನಾನು ಅವ್ರದ್ದೊಂದು ಬಂತು ಸಾಕು ಅಂತೇಳಿ ನಾನು ಹಿಂಗೆ ತಿಳಿದೆ ಆದ್ರೆ ನಾನು ಹಿಂಗೆ ಮುಂದೆ ಹೋಗ್ತೆ ನಾ ಇದು ಆಗ್ತೇನಂತ ನನ್ನ ಅಪ್ಪನಲ್ಲೆಲ್ಲ ಇರಲಿಲ್ಲ ಆ ತಿಂಗಳಿಗೆ ಒಂದು ಮೀಟಿಂಗ್ ಅಲ್ಲ ಸರ್ ಕರೆದ ಹೋದ್ರತ್ತಲ್ಲ ಹಿಂಗೆಲ್ಲ ತಿಳ್ಕೊಂಡಿನ ನಿಮ್ಗೆ ಅನ್ಸುತ್ತೆ ಮೇಡಮ್ ನನಗೆ ಈ ಊರು ಹೊಸದೇನಲ್ಲ ಬಂದು 27 ವರ್ಷ ಆಯ್ತು ಆದ್ರೆ ನನ್ನ ಸ್ವಂತ ಊರು ಯಾವುದು ಉತ್ತರ ಕನ್ನಡ ಇದು ಮೇಡಮ್ ಜನರಲ್ ಅಲ್ಲಿ ನನಗೆ ಎಷ್ಟು ರಗಡಿ ಅಂಬಲಿತ್ತು ಆದ್ರೆ ನಾನು ಯಾರಿಗಾದ್ರೂ ಹಿಂಗೆ ನೋವಾಗೈತಂದ್ರೆ ನಾನು ದುಡ್ಕೊಂಡು ತಿಂದ್ರು ಅಡ್ಡಿಲ್ಲ ಯಾರಿಗಾರು ಹುಷಾರಿಲ್ಲ ಅಂದ್ರೆ ನಾನು ಕೊಟ್ಟಿದ್ದೆ ಅದು ಹೇಳೋಕ್ಕಿಲ್ಲ ಇದರಲ್ಲಿ ಅಂದ್ರೆ ನಾನು ಅಷ್ಟು ಸಡನ್ ನಾನು ಯಾರ ಹತ್ರ ಕೇಳೋದಕ್ಕಲ್ಲ ಓಕೆ ಒಂಥರ ಇಂಟ್ರೆಸ್ಟಿಂಗ್ ನಿಮ್ಮ ಕತೆ ಅಂತೇಳಿ ಹೇಳ್ಬೋದು ಹಿಂಗೆ ರಾತ್ರಿ ಯಾರಾದ್ರೂ ನನ್ನ ಮಗ ಹುಷಾರಿಲ್ಲ ಅಂತೇಳಿ 1000 ಕೊಟ್ಟಿದ್ದೆ 2000 ಕೊಟ್ಟು ಕಳಿಸಿದ್ದೆ ಅವ್ರು ಕೊಡ್ತಿದ್ರು ಹಿಂಗೆ ಅವ್ರು ತಿಂಗಳಿಗೆ ಒಂದು ಸಂಬಳ ಅಲ್ಲ ಇವಾಗ ನೀವು ಕೊಟ್ಟ ದುಡ್ಡು ಇಷ್ಟು ಕೊಡೋಕಾತಿಲ್ಲ ಮೇಡಮ್ 500 ಕೊಡ್ತಂಗೆ ಕೊಟ್ಟಿದ್ರು ನನಗೆ ತಗೊಂಡವ್ರು ನನ್ನೇನು ಇದು ಮಾಡಲಿಲ್ಲ ಕೊಟ್ಟಿದ್ರು ಮೇಡಮ್ ಈಗ ಮತ್ತೊಂದು ವಿಷಯ ಮಾತಾಡೋದಾದ್ರೆ ಮೊದಲು ಕೂಡ ನೀವು ಏನು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರಿ ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆದ್ರೂ ಕೂಡ ನೀವು ಆ ಕೆಲಸವನ್ನ ಬಿಡ್ಲಿಲ್ಲ ಈಗ್ಲೂ ಹೋಗ್ತಾ ಇದ್ದೀರಾ ನಂಗೆ ಅದು ಕೆಲಸ ಬೇಕು ಮೇಡಮ್ ನಂಗೆ ಕೆಲಸ ಇಲ್ಲ ಆದ್ರೆ ಹೆಂಗ್ ಗೊತ್ತಾ ಕೆಲಸದಷ್ಟು ಹೆಮ್ಮೆ ನಮ್ಗೆ ಎಲ್ಲಿ ಸಿಗುತ್ತೆ ಹೇಳಿ ಜನರು ನಂಗೆ ಎಷ್ಟು ಸಿಗ್ತಾರೆ ಕಡೆ ಅದು ನಾನು ಇಲ್ಲಿ ಪಂಚಾಯತ್ ಕುಂತ್ರೆ ನನ್ನ ಮೊದ್ಲಿನ ಜನ ಏನು ಹೇಳ್ತಾರೆ ನನಗೆ ಅವ್ರು ಹೋಗಿ ಅಧ್ಯಕ್ಷರಾದ್ರೂ ಕುಂತಾರ ಅಂತ ಹೇಳ್ತಾರೆ ಆದ್ರೂ ಈಗ ಕೆಲಸ ಏನು ಬೇಡ ಅಂತ ಹೇಳ್ತಾರೆ ಹೇಳ್ತಾರೆ ಅವರು ಹೇಳಿ ನಾನು ಅದಕ್ಕೆ ಹೊಡೆದು ಪಂಚಾಯತ್ 3000 ರೂಪಾಯಿ ಸಂಬಳದಲ್ಲಿ ನಾನು ದಿನ ಕಾಗೇರಿ ಸಾಲಿ ನನ್ನ ಮಗ 100 ರೂಪಾಯಿ ಕೊಡ್ತೆ ಬಸ್ಸಿಗೆ ಅದು ಬಸ್ಸಿಗೆ ಹತ್ತಿಲ್ಲ ಇರ್ಲಿ ಜನರು ಸೇವಾ ಅಲ್ಲ ನಮ್ಮ ಟೇಬಲ್ ಮೇಲೆ ಈಗ ನೀವು ಕಂಡ್ರಲ್ಲ ಮೇಡಮ್ ಹಿಂಗೆ ಇಟ್ಟು ಹೋಗ್ತಿರ್ತಾರ ನಂಗೆ ಭತ್ತ ಸೈನ್ ಹಾಕಿಸಿ ಇದು ಹೋಗ್ತಾ ಇರ್ತೆ ನಾ ಯಾರನ್ನೂ ನನಗೇನು ಕಾಸು ಬೇಕು ಅಲ್ಲೇನು ಕೇಳಬೇಕು ಅನ್ನೋದು ನನ್ನ ಬೌನಲ್ಲಿ ಬೇಡ ಅದು ಇನ್ನೂ 1 ವರ್ಷ 6 ತಿಂಗಳಾದ್ರೆ ಇಷ್ಟೇ ನೆಡಲಿ ದೇವ್ರ ಪುಣ್ಯದಿಂದ ನಂಗೆ ಮುಂದೆ ಇದು ಒಳ್ಳೆ ರೀತಿ ಚಂದ ಹರ್ಕೊಂತ ಅದು ಸಾಕು ಹೌದು ಈಗ ಏನು 1 ವರ್ಷ ಆಗಿದೆ ಅಲ್ಲ ನೀವೀಗ ಪಂಚಾಯತ್ ಅಧ್ಯಕ್ಷೆ ಆಗಿ ಈಗಲೂ ಕೂಡ ಅಂದ್ರೆ ನೀವು ಬೆಳಿಗ್ಗೆ ಪಂಚಾಯತಿಗೆ ಹೋಗ್ತೀರಾ ಅಥವಾ ಮತ್ತೆ ನಿಮ್ಮ ಕೆಲಸನೂ ಕೂಡ ಉಂಟು ಬೆಳಿಗ್ಗೆ ಹೋಗಿ ನಾನು ಬೆಳಿಗ್ಗೆ ಹೋಗಿ ಕೇಸರಿ ಬಸ್ ಸ್ಟ್ಯಾಂಡಲ್ಲಿ ಜನ ಎಲ್ಲ ಒಟ್ಟು ಮಾಡ್ಕೊಂಡು ಜನ ಕಳಿಸಿ ಕೊಟ್ಟು ಅವ್ರನ್ನ ಕೆಲಸಕ್ಕೆ ಕಳಿಸಿ ಆಮೇಲೆ ನಂಗೆ ಪಂಚಾಯತಿಗೆ ಹತ್ರ ಫೋನ್ ಮಾಡಿ ಕೇಳ್ತೆ ಇಲ್ಲ ಮೇಡಮ್ ನಿಮ್ಗೆ ಅನುಕೂಲ ಆದ್ರೆ ಮಧ್ಯಾಹ್ನ ಆದ್ರೆ ಮಧ್ಯಾಹ್ನ ಬನ್ನಿ ಸಾಯಂಕಾಲ ಒಂಚೂರು ಕೆಲಸ ಆದರೆ ಅಷ್ಟೊಂದು ಏನು ಬರಲಿಲ್ಲ ಹೇಳ್ತಾರೆ ನಂಗೆ ಅವ್ರು ಫೋನ್ ಮಾಡ್ತಾರೆ ನಂಗೇನು ಅದರಲ್ಲಿ ಪಿ ಡಿ ಅವರು ಅಡ್ಡಿಲ್ಲ ಕಾರ್ಯದರ್ಶಿಯವರು ಅಡ್ಡಿಲ್ಲ ಇದ್ದಿದ್ದು ನಮ್ಮ ಲೇಡೀಸ್ ಇದ್ದರು ಮಂದ್ರ ಸಿರಿ ಅವರು ಎಲ್ಲ ಸಾಲಿನಿ ನಾಗರತ್ನ ಅಂತೇಳಿ ಪಿ ಡಿ ಅವರು ನಾಗರತ್ನ ಅಂತೇಳಿ ನಮ್ಮ ಕಾರ್ಯದರ್ಶಿ ಅವರು ಅಡ್ಡಿಲ್ಲ
ಅವರೆಲ್ಲ ನಮಗೆ ಎಲ್ಲದು ಎಲ್ಲಕ್ಕೂ ಹೆಲ್ಪ್ ಮಾಡ್ಕೊಡ್ತಾರೆ. ಮೇಡಮ್, ನೀವು ಯಾವತ್ತಾದರೂ ಅಂದ್ಕೊಂಡಿದ್ದೀರಾ ನಾನು ಒಂದು ಎಲೆಕ್ಷನ್ ಅಲ್ಲಿ ನಿಲ್ತೇನೆ, ವಿನ್ ಆಗ್ತೇನೆ, ಅದು ಅಧ್ಯಕ್ಷ ಆಗ್ತೆ ಅಂತ ಹೇಳಿ? ಅದು ಇಲ್ಲ ಇಲ್ಲ ಮೇಡಮ್, ಅದ್ರ ಬೌನಲ್ಲಿ ನಾನು ಇಟ್ಕೊಳ್ಳಿಲ್ಲ. ನಾನು ಎಂತ ಅವ್ರು ಕರ್ದಕ್ಕೆ ನಾವು ಹೋಗಿದ್ನಲ್ಲ, ಅವ್ರಿಗೊಂದು ಮರ್ಯಾದೆ ಕೊಟ್ಟರೆ ಸಾಕು, ನಾನು ಒಪ್ಪೋದು ಬೇಡ, ಅವ್ರ ಕರ್ದಗಳನ್ನ ಹೋಗಿದ್ನಲ್ಲ ಬೇಡ, ಅವರು ಹೋಗಿ ಬರಲಿ ಅದಕ್ಕೊಂದು. ನಾನು ಇಷ್ಟ ಇದ್ರೆ ಸಾಕು ನನ್ನ ಕೆಲಸ, ನಾನು ಹಿಂಗೆ ಕೆಲಸಕ್ಕಂತ ಅದಕ್ಕೆ ನಾನು ಹೋಗಿದ್ದೆ ಮೇಡಮ್. ಅದು ಹೆಮ್ಮೆ ಬಿಟ್ಟು ನನಗೆ ಬರಲೇಬೇಕು, ಹೋಗ್ಬೇಕು ಅನ್ನೋದು ನನ್ನ ಭಾವನೆ ಸಿಗಲಿಲ್ಲ ಮೇಡಮ್. ಓಕೆ, ಈಗ ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಈಗ ನೀವು ಇನ್ನು ನಿಮ್ಮ ಊರಿನಿಂದ ಇಲ್ಲಿಗೆ ಬಂದಿದ್ದೀರ ಅಂತ ಹೇಳಿದ್ರಲ್ಲ, ಸೊ ಅಲ್ಲಿ ನಿಮಗೆ ಏನು ಕೆಲಸಕ್ಕೆ ಕಷ್ಟವಾಗಿತ್ತ ನಿಮ್ಮ ಊರಲ್ಲಿ? ಹೌದು, ನಮಗೆ ಕೆಲಸ ಕಷ್ಟ ಆತಂದರೆ ನಮ್ಮ ಗಂಡ ಒಬ್ಬರೇ ಅವರ ಅಮ್ಮಗ, ಅಂದರೆ ಸಾಲಿ ಗಿಲಿ ಕಲಿಯಲ್ಲ, ಅವರಿಗೆ ಗದ್ದೆ ಕೆಲಸ ಗೊತ್ತಿಲ್ಲ. ಅಮ್ಮ ಕುರಿ ಕಾಸ್ತಿದ್ರು, ಅವ್ರಿಗೆ ಕಾಸು ಹಾಗೆ ನಾವು ಹಿಂಗೆ ಕುರಿ ತಗೊಳಗ ನಮಗೆ ಒಂದು ಕುರಿ ಬೇರೆಯವ್ರ ಹತ್ರ ಸಾಲ ಮಾಡಿ ತಗೊಂಡಿತ್ತು. ಅವು ನಮ್ಮ ಮನೆಗೆ ಬಂದು ಒಂದು ಸ್ವಲ್ಪ ಲುಕ್ಸಾನ್ ಆಯ್ತು. ಅದಾದಮೇಲೆ ಬೇಡ, ನಾವು ಇಷ್ಟು ದುಡ್ಡು ಕಟ್ಟೋದಾಗೋದಿಲ್ಲ ಅಂತೇಳಿ ಐದಸ್ ಕುರಿ ಮಾರಿ ನಮ್ಮ ಸಾಲಕ್ಕೆ ರೀ, ಅವ್ರಿಗೆ ಸಾಲಕ್ಕೆ ಹೊತ್ತುಕೊಂಡು ಬಂದು ಒಂದು ಅವ್ರಿಗೆ 95,000 ಕೊಡೋದಾಗಿತ್ತು ಮೇಡಮ್. ನಾವು ಅದಕ್ಕೆ ದುಡ್ಡು ಕೊಟ್ರಾತ ಅಂತೇಳಿ ಜನರದನ್ನು ಮಾತು ಬಂದೀವಿ ನೀನು ಒಂದಲ್ಲ ಅಂತೇಳಿ 5-6 ಜನ ನಿಂತು ಕೊಡ್ಸಿದ್ ಮಾತಿನ ಬರೋಕರು ಹೋಗ್ಬೇಕಲ್ಲ ಅಂತೇಳಿ ನಾನು ನನ್ನ ಗಂಡ ಬಂದು ಕಾಪುದಲ್ಲಿ ದುಡ್ಕೊಂಡ್ಬಂದು ಅವ್ರು ಸಾಲ ಕೊಟ್ಟರು. ಆ ಕಷ್ಟದಲ್ಲಿ ಬಂದವ್ರು ನಾವು ಹಳ್ಳಿ, ನಮಗೆ ಇಲ್ಲಿದ್ದು ನಮಗೆ ಒಳ್ಳೇದಾಯಿತು, ನಮ್ಗೆ ಮಕ್ಳಿಗೆ ಒಂದು ಇದ್ದೇ ಸಿಕ್ತಿ, ಹಂಗಾಗಿ ನಾವು ಯಾವುದು ಊರ ಕಡೆ ಹೋಗ್ತೇ ಬರ್ತೀವಿ ಅನ್ನೋಲ್ಲ ಮೇಡಮ್. ಆದರೆ ನಮಗೆ ಅನುದಾನಕ್ಕೆ ಏನು ನಮ್ಗೆ ಕಮ್ಮಿ ಇಲ್ಲ, ನಮಗೆ ಮಕ್ಕಳಿಗೆ ಅಂತ ತೊಂದರೆ ಇಲ್ಲ, ನಮಗೂ ತೊಂದರೆ ಇಲ್ಲಲ್ಲ ಅಂದ್ರೆ ಜನ ನನ್ನ ಊರಿನವ್ರಿಗತ್ತೆ ಆಗಿರಲ್ಲ, ನನಗೆ ಅಭ್ಯಾಸ ಆಯ್ತಲ್ಲ ಹಂಗಾಗಿ ನಮಗೆ. ಭೀಮಮ್ಮ ಅವರೇ, ನೀವೀಗ ಊರಿಗೆ ಯಾವಾಗಲ್ಲ ಹೋಗ್ತೀರಾ? ಹಾಗೆ ಹೇಳಿದ್ರೆ 6 ತಿಂಗಳಿಗೊಮ್ಮೆ ಹೋಗಿ ಬರ್ತೀರಾ ಅಥವಾ ಮನೆಯಲ್ಲಿ ಅಥವಾ ಊರಲ್ಲಿ ಏನಾದರೂ ಹಬ್ಬ ಅಲ್ಲ ಇದ್ದಾಗ ಹೋಗಿ ಬರ್ತೀರಾ? ಇದ್ದಾಗ ಹೋಗಿ ಬರ್ತೀವಿ ಮೇಡಮ್. ಯಾವ್ದಾರ ಅಕ್ಕ ತಂಗಿ ಮಕ್ಕಳು ಮದಿ ಇದ್ರೆ ಹೋಗಿ ಬರ್ತೆ. ನಮ್ಮ ಊರಲ್ಲಿ ಅಂದ್ರೆ ನಾವು ಹೋಗೋದಂದ್ರೆ ಆಂಜನೇಯ ದೇವಸ್ಥಾನದ ಒಂದು ದೊಡ್ಡ ಹಬ್ಬ ಆತ ಬಾಲಕೋಟೆ ಹತ್ರ ಜಮ್ಮನ್ ಕಟ್ಟಿ ನಮ್ದು ಊರು, ಅವ್ರದ್ದು ಒಂದು ಜಾತ್ರೆ ನಮಗೆ ಅಂದರೆ ವರ್ಷಕ್ಕೊಂದು ಎಲ್ಲಿದ್ದಲ್ಲಿ ಹೋಗ್ಲೇಬೇಕು ಹೋಗ್ತೇವೆ. ಹಿಂಗೆ ಮನೇದು ಏನಾರು ನಮ್ಮದು ದೇವ್ರ ಕಾರ್ಯ ಇದ್ರೆ, ಅಕ್ಕ ತಂಗಿ ಮಕ್ಕಳದ್ದು ಏನಾರು ಇದಕ್ಕೆ ಅಲ್ಲಿ ಮದಿ ಫಂಕ್ಷನ್ ಇದ್ರೆ ಅದಕ್ಕೆಲ್ಲ ಅಷ್ಟು ಹೋಗಿ ಬರ್ತೇವೆ ಅಷ್ಟೇ. ಹಬ್ಬ ಎಲ್ಲ ಇದ್ದಾಗ ಹೋದ್ರಿ 8 ದಿನ ಅಷ್ಟೇ, ಮತ್ತೆ ಇಲ್ಲಿ ಬರ್ಬೇಕಲ್ಲ. ಈಗ ನಿಮ್ಗೆ ಇದೇ ನಿಮ್ಮ ಊರು ಅನಿಸ್ತಾ ಇದೆ ಅಲ್ಲ, ಇಲ್ಲಿ ಇದ್ದು 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 ಇಲ್ಲೇ ಅಭ್ಯಾಸ ಆಗಂಗ್ರೆ. ಇಲ್ಲಿ ಜನರ ಪ್ರೀತಿ ಹೇಗೆ ಸಿಕ್ಕಿದೆ ನಿಮ್ಗೆ? ನಮ್ಗೆ ಜನ ನಾವು ಇಲ್ಲಿ ಎಲ್ಲರಿಗೆ ನಾವು ಒಂಥರ ಮನೆಯರ್ಗತೆ ಮಾತಲ್ಲಿ ನಾವು ಅಂದ್ರೆ ಕೊಕ್ಕಿ ಮಾತು ಮಾತಾಡ್ಕೊಂತೂ ಹೋಗ್ಲಿಲ್ಲ ಮೇಡಮ್. ಮೊದ್ಲಿಂದ ನಾವು ಕೆಲಸ ಮಾಡಿದ್ರೆ ನಾವು ಯಾರ ಹತ್ರ ಒಂದು ನಿಯತ್ತಿಂದ ಮಾತಾಡ್ತಾ ಬರ್ತಿದ್ವಲ್ಲ ಮೇಡಮ್, ಅದೇ ಅಭ್ಯಾಸ ಆಗ್ತಾ ಬರ್ತಿತ್ತ. ಆಗ್ಲಿಂದ ಹಂಗೆ ನಮ್ಮ ಜನರು ಯಾರು ನನ್ನ ಹತ್ರ ಹಂಗೆ ಯಾರು ಭೇದ ಭಾವನೂ ಮಾಡ್ಕೊಳ್ಳಿಲ್ಲ. ಮನೆ ಇದೆ ನಮ್ಮ ಊರು ಹೆಣ್ಣುಮಗಳಂತೇಳಿ ನಮ್ಮ ಊರಿನವರು ಅಂತೇಳಿ ತಿಳ್ಕೊಂಡು. ಹಾಗೆ ನಿಮ್ದು ಇನ್ನೊಂದು ದೊಡ್ಡ ಗುಣ ಅಂತ ಹೇಳಿದ್ರೆ, ತಾನು ಕಲಿಯದೇ ಇದ್ರೂ ಪರವಾಗಿಲ್ಲ ಅಂದ್ರೆ, ನಾನು ಓದಿದ್ದು 2ನೇ ಕ್ಲಾಸ್, ಆದ್ರೆ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಯಾವುದೇ ಕೊರತೆ ಆಗಬಾರದು ಎನ್ನುವುದು ನಿಮ್ದೊಂದು ದೊಡ್ಡ ಗುಣ ಅಂತ ಹೇಳ್ಬೋದು. ಎಲ್ಲಾ ತಾಯಂದ್ರ ಒಂದು ಮಾತ್ರ ಹೃದಯನೇ ಹೀಗೆ ಆಗಿರ್ತದೆ. ಸೊ ಇವಾಗ ನಿಮ್ಮ 2ನೇ ಮಗ ಒಂದು ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಅವರು ಯಾವಾಗಾದ್ರೂ ಅಂದ್ರೆ ಎಷ್ಟು ವರ್ಷ ಬರ್ತಾರೆ? ಈಗ ಬಂದಿಗೆ 1 ತಿಂಗಳು ಆಯ್ತು ಮೇಡಮ್ ಹೋಗಿ ಬಂದು ಮದುವೆ ಮಾಡಿದ ಮದುವೆ ಈಗ ಎಲ್ಲ ಹಾಕ್ಲೊಂದ ಮದುವೆ ಮಾಡಿದೆ ಅವನಿಗೆ ಬಂದಿದ್ರಿ ಈಗ 1 ತಿಂಗಳಾಯ್ತು ಹೋಗಿ. ಹೌದಾ, 1 ತಿಂಗಳಾಗಿದೆ. ನೀವು ಹೇಳಿದ್ರೆ ಫೋನ್ ಮಾಡಿ ಅವರಿಗೆ, ನನಗೆ ಇಲ್ಲಿ ಪಂಚಾಯತಲ್ಲಿ ಕೆಲಸ ಆಗಿದೆ ಅಂತ ಹೇಳಿ ಮಗ ಹೇಳಿದ್ರೆ ಅಡ್ಡಿಲ್ಲ. ಎಲ್ಲ ನಮ್ಮ ಕರ್ಮ ಪೂಜೆಯವರು ಹೇಳಿದ್ರು ಅಡ್ಡಿಲ್ಲ ಒಳ್ಳೇದಾಯ್ತು, ನಿಮ್ ನಿಲ್ಸಿದಕ್ಕೂ ನಿಮಗೂ ಒಂದು ಮರೆ ಸಿಕ್ಕಿದ್ರೆ ಸಾಕು, ಒಳ್ಳೇದಾಯ್ತು. ನೀವು ಅಮ್ಮನ ಹತ್ರ ಅಷ್ಟೇ ಅಮ್ಮ ಕಲೀಲಿಲ್ಲ, ಅಮ್ಮ ಜಾಗೃತಿಯಿಂದ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ನಮ್ಮ ಮಕ್ಕಳೇ ಅವ್ರಿಗೆ ಅವ್ರ ಮೇಲೆ ಭಾರ ಹಾಕಿ ಅವ್ರು ಯಾವುದಕ್ಕೂ ಒಂದು ನನ್ನ ಮಕ್ಕಳನ್ನ ಹಾಕೋ ಮಕ್ಕಳು ಅವರು ಅವ್ರ ಮೇಲೆ ಭೇದ ಅಂತೇಳಿಲ್ಲ, ಎಲ್ಲ ನಿಮ್ದೇ ಅಮ್ಮ ನಿಮ್ಮವ್ರ ಅಂತೇಳಿ ಹೇಳಿದ್ರು. ಹಾಗೆ ಭೀಮಮ್ಮ ಅವರೇ, ನೀವು ಪಂಚಾಯತ್ ಅಧ್ಯಕ್ಷೆ ಆದ್ಮೇಲೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಮಾಡಿದ್ರಿ ಇಲ್ಲಿ ನಮ್ಮ ಪಂಚಾಯತಿಗೆ? ಅಂದ್ರೆ ನಮ್ಗೆ ಒಂದು ಬಂದ್ಮೇಲೆ ಕಸ ಹಾಕು ಗಾಡಿ ಇರಲಿಲ್ಲ ಮೇಡಮ್, ನಂಗೊಂದು ಕಸ ಹಾಕು ಗಾಡಿ ಬೇಕಂದ್ರೆ ಅದು ತಂದು ಕೊಟ್ಟಿದ್ದೀರ. ಮತ್ತೆ ನಮ್ದು ಏಕಲಲ್ಲಿ ಪಂಚಾಯತಿ ದೂಟ್ ಕೆಲಸ ಮಾಡೋರಿಗೆ ಬೈಕ್ ತಂದು ನಿಲ್ಸಿರು, ಅಡೀ ಬಿಸಿಲಲ್ಲೇ ಇರ್ತಿದ್ವು ಅವರು, ಅವರಿಗೆ ಮುಂದ್ಗಡೆ ಒಂದು ಮಾಡೆಲ್ಲ ಮಾಡಿ ಕೊಟ್ಟಿದ್ವಿ ನಾನು ಬಂದ್ಮೇಲೆ 1 ವರ್ಷದಾಗಂದ್ರೆ. ಓಕೆ, ಹಾಗೆ ನಾ ಇನ್ನೊಂದು ಮಾತನ್ನ ಕೇಳ್ಬೇಕು, ಯಾಕಂತೇಳಿದ್ರೆ ನಂಗೆ ಸ್ವಲ್ಪ ಕುತೂಹಲ ಉಂಟು. ಸೊ ನಿಮ್ಗೆ ಅಂದ್ರೆ ಏನಾದ್ರೂ ಈಗ ಸಹಿ ಹಾಕ್ಲಿಕ್ಕೆ ಆಗಿರ್ಬೋದು, ಏನಾದ್ರೂ ಒಂದು ಓದ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ಅಂದ್ರೆ, ತುಂಬಾ ಜನ ಈಗ ಅನ್ಕೊಂತಿರ್ಬಹುದು ಇವ್ರೆ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳ್ಬೇಕು. ಅದು ಹೇಳ್ತಾರೆ ಮೇಡಮ್, ಹಂಗೆ ನಮ್ಮ ಅಷ್ಟೆಲ್ಲ ತಂದಿರ್ತಾರೆ, ನಿಂಗೆ ಹಂಗ ಗೊತ್ತಾತ ಬರ್ತಿರಿ ಸೈನ್ ಹಾಕಿಸಿ ಇದು ಓದ್ತಿರ್ತಲ್ಲ ಅಂತ ಹೇಳ್ತಾರೆ ಮೇಡಮ್. ಆಗ ಮೊದ್ಲೇ ಫಸ್ಟ್ 6 ತಿಂಗಳ ತನಕ ಇದು ಇದು ಯಾವುದನ್ನು ನಮ್ಗೆ ಗೊತ್ತಾಗ್ತಿಲ್ಲ ಮೇಡಮ್. ಆಗ ಉಪಾಧ್ಯಕ್ಷರು ಅಂತ ಇದ್ರು ನಮ್ಮ ಹತ್ರ, ಅವರು ಒಳ್ಳೆ ರೀತಿಯಲ್ಲಿ ನನಗೆ ಹೇಳ್ಕೊಡ್ತಿದ್ರು, ಇಲ್ಲ ಅನ್ನೋದಿಲ್ಲ ಯಾವುದೊಂದು ವಿಷಯದಲ್ಲಿ ಹಿಂಗೆಲ್ಲ ಇದು ಮಾಡಿ ಮೇಡಮ್ ಇದು ಹಿಂಗೈತಿ. ಈಗ ನನಗೆ ಅದು ಹೋಗಿ ಹೋಗಿ ಅಭ್ಯಾಸ ಆಯ್ತಲ್ಲ, ಯಾಕೆ ಕಾಗದ ಪತ್ರ ಅಂತ ಎಲ್ಲ ಗೊತ್ತಾಯ್ತು ಮೇಡಮ್ ನನಗೆ.
ಇದು ಹಾಕಬೇಕಾ ಹಾಕಬಾರದ ಈಗ ಯಾವುದರ ಒಂದು ದೊಡ್ಡ ಮನೆ ಬಂದ್ರೆ ಅವ್ರ ಮನೆಗೆ ರಸ್ತಾ ಎಲ್ಲ ಬೇಕು ನಾನು ನೋಡ್ಕೊಂಡ್ಬಂದು ನಿಮ್ಗೆ ಸಹಿ ಹಾಕ್ತೆ ಇದು ಆಧಾರ್ ಕಾರ್ಡ ಬ್ಯಾಂಕ್ ಪಾಸ್ಬುಕ್ ಅಲ್ಲ ನಾನು ನಾಳೆಗೆ ಬರ್ತೆ ಅಂತ ಹೇಳ್ತೀನಿ ಮೇಡಮ್ಮ ನಾನು ಆದಮೇಲೆ ನನ್ನ ಕೆಲಸಕ್ಕೆ ಹೋದ್ಮೇಲೆ ಬಂದು ನನ್ನ ಮಗನ ಕರ್ಕೊಂಡು ಏಕಲ್ಲು ಗಾಡಿ ಬೇಕು ತಗೊಂಡೋಗಿ ನಾನು ಅದು ಏನನ್ನು ನೋಡ್ಕೊಂಡ್ಬಂದು ಪಿ ಡಿ ಅವ್ರ ಹತ್ರ ಹೇಳ್ತೀನಿ ಓಕೆ ಅವ್ರ ಮನೆಗೆ ಹೋಗ್ತೀರಾ ಸಂಜೆ ಹೊತ್ತು ಮಗನ ಕರ್ಕೊಂಡು ಕರ್ಕೊಂಡು ಹೋಗ್ತೀನಿ ಮೇಡಮ್ 4 ಗಂಟೆ ಸುಮಾರು 4 ಗಂಟೆ 2 ಗಂಟೆ ಕರೆ 2 ಗಂಟೆ ಹಿಂಗೆ ಹೋಗಿ ಬರ್ತೆ ನಾನು ಹೋಗಿ ನೋಡ್ಕೊಂಡ್ಬಂದು ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋರ ಮನೆ ಐತೋರ ಅದು ಎಲ್ಲದಿದ್ರೆ ಅದು ನೋಡ್ಕೊಂಡ್ಬಂದು ಸೈನ್ ಆಗ್ತೀನಿ ಅಲ್ಲಿ ಹೋಗಿ ನೋಡ್ಕೊಂಡು ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಾಗ್ತದೆ ಅಕ್ಕಪಕ್ಕದ ನಾಲ್ಕು ಮನೆ ಇದ್ರೆ ಒಬ್ಬರು ರೋಡ್ ಬೇಕಾತ ಒಬ್ಬರು ಕಾಲ್ದಾರಿ ಬೇಕಾತ ಅದಿ ನಾನು ಒಟ್ರಾಸ್ ಇಲ್ಲ ಟೇಬಲ್ ಮ್ಯಾಗಿಟ್ರೆ ನಾ ಸೈನ್ ಹಾಕಿದ್ರ ಅದಿ ಅಂತ ಕರುಣ್ ಪೂಜೆ ನಿಲ್ಸಿದಲ್ಲ ಒಂದು ಹೆಂಗಸಿನ ತಂದು ಒಟ್ರಾಸೆ ಬರ್ತಾ ಸೈನ್ ಹಾಕಿ ಹೋತಂದ್ರೆ ಅವ್ರಿಗೆ ಒಂದು ನೆಮ್ಮದಿ ಬೇಕು ಒಂದು ಅಭಿಮಾನ ಬೇಕು ಅವ್ನಿಗೂ ಅವ್ರಿಗೆ ಒಂದು ಗೌರವ ಬೇಕಲ್ಲ ನನಗೆ ಹಂಗಾಗಿ ನಾವು ಒಂಚೂರು ವಿಚಾರ ಮಾಡಬೇಕಾತ ಮೇಡಮ್ಮ ನಾನು ಒಂಚೂರು ನೋಡ್ಕೋಬೇಕಾತ ಅವ್ರು ನಿಲ್ಸಿರ ಅಂತೇಳಿ ಅವ್ರು ನಂದು ಅವ್ರಿಗೊಂದು ಕೆಟ್ಟ ಭವನ ಮಾಡಬಾರ್ದಲ್ಲ ನಾ ಹಂಗಾಗಿ ನಾನು ಆತನದಲ್ಲಿ ನಾನು ಇಟ್ಕೊಂಡು ಹೊಂಟಿದೆ ಓಕೆ ಹಾಗೆ ಅಭಿಮಾ ಅವರು ನೀವು ಎಷ್ಟು ಮತಗಳ ಅಂತರದಲ್ಲಿ ವಿನ್ ಆಗಿದ್ದದ್ದು ಓಟಲ್ಲಿ ಅದು ನನ್ನ ಮಗಗೆ ಗೊತ್ತು ಮೇಡಮ್ ಓಕೆ ವೀಕ್ಷಕರು ಎಷ್ಟು ಒಂದು ಒಂದು ಒಳ್ಳೆ ಗುಣ ಅಂತ ಹೇಳಿದ್ರೆ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಲಿಲ್ಲ ನಾನು ಈಗ ಆದ್ರೂ ಅದಕ್ಕೆ ಏನಕ್ಕಿದೆ ಎಷ್ಟು ನಾ ಮುಂದಾದ್ನೆ ಅಂತ ನನ್ನ ಮನಸ್ಸಿನಲ್ಲಿ ಇಲ್ಲ ಮೇಡಮ್ ಅದು ನೆನಪು ನಾ ಇಟ್ಕೊಳ್ಳಿಲ್ಲ ಬಟ್ ಒಂದು ಒಳ್ಳೆ ಕಾರ್ಯಗಳನ್ನ ನೀವು ಮಾಡ್ತಾ ಇದ್ರಿ ಜನರು ಏನೇ ಒಂದು ಸಮಸ್ಯೆ ಅಂತ ನಿಮ್ಮ ಹತ್ರ ಬಂದಾಗ ನೀವು ಸಂಜೆ ಟೈಮ್ ಅಲ್ಲಿ ಹೇಳಿದ್ರ ಅಲ್ಲಿ ಹೋಗಿ ಅಲ್ಲಿ ಏನು ಪ್ರಾಬ್ಲಮ್ಸ್ ಅಂತ ನೋಡಿ ಮತ್ತೆ ನೀವು ಪಿಡಿಒಗೆ ಇನ್ಫಾರ್ಮ್ ಮಾಡ್ತೀರಾ ಅಂತ ಹೇಳಿ ಹಾಗೆ ನೀವು ಈಗ ಕೂಲಿ ಕೆಲಸಕ್ಕೂ ಕೂಡ ಹೋಗ್ತಾ ಇದ್ರಾ ಏನೆಲ್ಲ ಕೆಲಸಗಳನ್ನ ಮಾಡ್ತೀರಾ ನೀವು ಈಗ ನೋಡಮ್ಮ ಮೇಡಮ್ ನಾ ಹೋದೆ ತೋಡ್ ಕೆಲಸ ಬಂದ್ರೆ ಕಾಂಟ್ರಾಕ್ಟರ್ ಕೆಲಸದವರು ನಮಗೆ ಕೊಡ್ತಾರೆ ಹೇಳ್ತಾರೆ ಹತ್ತು ಜನ ಅಂದ್ರೆ ಹತ್ತು ಜನ ಹದಿನೈದು ಜನ ಹದಿನೈದು ಜನ ಅಲ್ಲಿ ನಾನು ಕೆಲಸದ ಹಾಕಿ ಜನ ಕರ್ಕೊಂಡು ಹೋದ್ರೆ ನಾವೊಂದು 500 ರೂಪಾಯಿ ಪೇಮೆಂಟ್ ಸಿಗುತ್ತೆ ಇಲ್ಲ ಅನ್ನೋದಿಲ್ಲ ಜನ ಜಾಸ್ತಿ ಆಗಿದ್ದೇನೆ ಮತ್ತು ನಾನು ಕೂಲಿ ಮಾಡಿದ್ರೆ ನಮಗೂ ಸಿಗುತ್ತೆ ಅಲ್ಲಿ ಜನ ಮಾಡಿದ ಕೆಲಸ ಅಂದರೆ ನನಗೆ ಸಿಕ್ತ ಅಂತ ನಾನೇ ತೊಗೊಂಬರೋಕ್ಕಿಲ್ಲ ಮೇಡಮ್ ಆದರೂ ಒಬ್ಬರು ಒಜ್ಜೆ ಕೆಲಸ ಮಾಡಿರ್ತಾರೆ ಅವ್ರಿಗೆ ಒಂದು 50-50 ಕೊಡೋಕಾತ ಹಂಗಾಗಿ ಜನ ಎಲ್ಲ ಒಟ್ಟಾತಾರೆ ಇಲ್ಲ ನನಗೆ ಕೊಟ್ಟರೆ ಅಂತೇಳಿ ನಾ ತೊಗೊಂಬಂದ್ರೆ ಕಡಿಗೆ ಮರ್ದಿನ ನನಗೆ ಜನ ಸಿಗ್ತಾರ ಮೇಡಮ್ ಹೇಳಿ ಅಂದ್ರೆ ಎಷ್ಟು ದೂರ ಹೋಗ್ತೀರಾ ಸಾಮಾನ್ಯ ನಾವು ಸಿದ್ದಾಪುರ ಆಲೂರು ಹೊಸ ಅಂಗಡಿ ಇಲ್ಲಿವರೆಗೆ ಹೋಗ್ತೇವೆ ಕೆಲಸ ಅಲ್ಲಿಗೆಲ್ಲ ಕೆಲಸ ಹೋಗ್ತೀರಾ ಕೆಲವೊಮ್ಮೆ ಬರುವುದು ಲೇಟ್ ಆದ್ರೆ ಏನ್ ಮಾಡ್ತೀರಾ ನಾವು ಗಾಡಿ ನಾವು ತಗೊಂಡು ಹೋಗಿರ್ತೀವಿ ಮೇಡಮ್ ಇಲ್ಲಿದ್ದ ಜನ ಜಾಸ್ತಿ ಹಾಕಿದ್ರೆ ನಾವು ತಗೊಂಡು ಹೋಗ್ತೀವಿ ಗಾಡಿ ಎಷ್ಟು ಒಟ್ಟು ಎಷ್ಟು ಜನ ಹೋಗ್ತೀರಾ ನಾವು ಕೆಲಸ ಜನ ಅಂದ್ರು 10 15 16 18 ಅಂದ್ರೆ ಒಂದ್ ದಿವಸಕ್ಕೆ ಅಂದ್ರೆ ಒಂದ್ ಕಡೆ 10 ಮಾಡ್ಬೋದು ಆದ್ರೆ ಒಂದೊಂದ್ ದಿನ ಅದರಲ್ಲೇ ಚೇಂಜ್ ಆಯ್ತು ಅಲ್ಲಿ ಒಂದ್ ಕಡೆ 10 ಜನ ಒಂದ್ ಕಡೆ 7 ಜನ ಒಂದ್ ಕಡೆ 6 ಜನ ಹಿಂಗ್ ಬಸ್ಸಿ ನಿಂದ್ರಿಸಿ ಅವ್ರನ್ನೆಲ್ಲ ಕಳಿಸಿ ಜನ ಜಾಸ್ತಿ ಇದ್ದಲ್ಲಿ ನಾವು ಓಕೆ ಹಾಗೆ ನಿಮ್ಮ ಪಂಚಾಯತ್ ನಲ್ಲಿ ಒಟ್ಟು ಎಷ್ಟು ಜನ ಕೆಲಸಕ್ಕಿದ್ದಾರೆ ನಮ್ಮ ಪಂಚಾಯತ್ ಅಲ್ಲಿ ಅಂದ್ರೆ ಕೆಲಸಕ್ಕಂದ್ರೆ ಟೋಟಲ್ ಒಂದು ಕೆಲಸದಲ್ಲಿ 8 ಜನ ಇದ್ರು ಮೇಡಮ್ ಅಲ್ಲಿ ಅವರೆಲ್ಲ ಅಂದ್ರೆ ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ಅದ್ರ ಬಗ್ಗೆ ನಾವು ಸುಮ್ಮನೆ ಹೇಳುದಲ್ಲ ದೇವ್ರ ಹತ್ರ ಹೇಳ್ಕೊಂಡಂಗ ಅದ ಅವ್ರು ಒಳ್ಳೆ ಜನ ಇದ್ರು ಎಲ್ಲರೂ ಹಾಗೆ ನಿಮ್ಮ ಒಂದು ಕುಟುಂಬದ ಬಗ್ಗೆ ಕೇಳೋದಾದ್ರೆ ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ಅಮ್ಮ ನಮ್ಮ ಅಮ್ಮ ಒಬ್ಬರೇ ಒಂದ್ ನಾನೇ ದೊಡ್ಡ ಮಗಳ್ರಿ ಒಬ್ಬನೇ ತಮ್ಮ ಪಪ್ಪರ್ ತಮ್ಮ 3 ತಿಂಗಳು ಮಗು ಇದ್ದಾಗ ತೀರ್ಕೊಂಡು ಹೋಗಿದ್ದಾರೆ ನಮ್ಮ ಹೋಟೆಲ್ 4 ಮಂದಿ ಗಂಡು ಮಕ್ಕಳು ತಮ್ಮಗೆ 2 ಹೆಣ್ಣು ಮಕ್ಕಳು ತಮ್ಮಗೆ ತಮ್ಮ ಅಲ್ಲೇ ಊರಲ್ಲಿ ಹಾ ಅಲ್ಲೇ ಇದ್ರು ಊರಲ್ಲೇ ಇದ್ರು ಓಕೆ ನೀವು ಅಮ್ಮ ಇಲ್ಲೇ ಇದ್ದಳು ಈಗ ಹೋಗಲ್ರಿ ಹೌದಾ ಅಮ್ಮ ಇಲ್ಲೇ ಇರ್ತಿ ನಮ್ಮೊಟ್ಟಿಗೆ ಈಗ ಹೋಗಿ ಅವರು ಅಮ್ಮ ಒಂದು 10 ದಿನ ತಮ್ಮನ ಹೆಂಡತಿ ಹೆರಿಗೆ ಆಗಿದ್ರು ಅಂತ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೊತೆನೇ ಇರ್ತಾರೆ ಅಮ್ಮ ಇಲ್ಲೇ ಇರ್ತಾರೆ ಒಂದು ಹಿರಿಯ ಮಗಳಾಗಿ ಮನೆಯ ಜವಾಬ್ದಾರಿ ಸಾಕಷ್ಟು ಇರ್ತದೆ ಅದು ಕೂಡ ಒಂದು ಹಿರಿಯವರು ಏನೋ ಗಂಡು ಮಕ್ಕಳಾಗಿದ್ರೆ ಯಾವ ಟೆನ್ಷನ್ ಇರ್ತಿರ್ಲಿಲ್ಲ ನೀವೇ ಹಿರಿಯವರು ಹೆಣ್ಣು ಮಗಳು ಮನೆಯನ್ನು ಕೂಡ ನೋಡ್ಕೊಳ್ಬೇಕು ಅಥವಾ ಇಲ್ಲಿ ನಿಮ್ಮ ಕುಟುಂಬವನ್ನು ಕೂಡ ನೋಡ್ಕೊಂಡಿರ್ಬೇಕು ಸೊ ಎಷ್ಟೆಲ್ಲ ಸವಾಲುಗಳು ಬರ್ತದೆ ನಿಮಗೆ ಸವಾಲು ಅಂದ್ರೆ ನಮ್ಗೆ ಈಗ ಮಗಂದು ಕಾಣ್ಕೋಬೇಕ್ರಿ ಅವಂಗ 3 ಮಕ್ಕಳು ಈಗ ಸೆಂಟ ಅದ್ ಮಗಂದು ನೋಡ್ಕೋಬೇಕು ಮತ್ತೆ ಮಕ್ಕಳದ್ ನೋಡ್ಕೋಬೇಕು ನಾವು ಅಮ್ಮ ಹಳೆ ನಮ್ಗೆ ಅಂದ್ರೆ ಯಾಕಂದ್ರೆ ನಾವು ಈಗ ಕಷ್ಟ ಬಿಷ್ಟೆಷ್ಟು ಮಕ್ಕಳಿಗೆ ಒಂದು ಸುಖ ಸಿಗಲ್ಲ ಅಂತೇಳಿ ಅದು ಒಂದೇ ದೇವ್ರ ಹತ್ರ ಕೇಳ್ಕೊಳ್ಳೋದು ಮೇಡಮ್ ಮತ್ತೆಂತ ನಮ್ಮ ಹತ್ರ ಭಯ ಹೌದು ಹಾಗೆ ಭೀಮಾ ಅವರೇ ನೀವು ಎಷ್ಟೋ ಜನ ಮಹಿಳೆಯರಿಗೆ ಒಂದು ಉದಾಹರಣೆ ಅಂತ ನಾವು ಹೇಳ್ಬೋದು ಕೆಲವರು ಎಷ್ಟೇ ಓದಿದ್ರು ಕೂಡ ಕೆಲಸಕ್ಕೆ ಹೋಗಲ್ಲ ಏನೋ ಒಂದು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಅಂಥದ್ರಲ್ಲಿ ನೀವು ಶಾಲೆ ಒಂದು ಓದದೇ ಇದ್ರು ಕೂಡ ಇಷ್ಟು ದೊಡ್ಡ ಮಟ್ಟಿಗೆ ಬಂದಿದ್ರಲ್ಲ ತುಂಬಾನೇ ಖುಷಿ ಆಗ್ತದೆ ಯಾರಾದ್ರೂ ನಿಮ್ಗೆ ಹೇಳಿದಾರ ಈ ರೀತಿ ಹೇಳ್ತಾರ ಮೇಡಮ್ ಪಂಚಾಯತಿ ಅಧ್ಯಕ್ಷರೆಲ್ಲ ಮಾಡ್ತೀನಿ ನಿನ್ಗೆ ಏನ್ ಕಮ್ಮಿ ಇತ್ತು ಒಂದ್ ಸಿಗ್ನೇಚರ್ ಹಾಕಿರೋ 500 ಸಿಗುತ್ತ ಒಂದ್ ಸಿಗ್ನೇಚರ್ ಒಂದ್ 1000 ಸಿಗುತ್ತ ಹೇಳ್ತಾರ ಮೇಡಮ್ ಹೇಳುದಿಲ್ಲ ಅನ್ನೋದಿಲ್ಲ ಹೌದು ಹೌದ್ ಮಾರೆ ಅದನ್ನೆಲ್ಲ ನಾನು ಒಟ್ಟು ಮಾಡ್ಬೇಕಲ್ಲ ಅದೇ ನಾನು ಕಡೆಗೆ ಹೇಳ್ತೀನಿ ಇಲ್ಲ ಮಗ ಹಂಗೇನಿಲ್ಲ ನಾನು ಏನು ತಗೊಳ್ಳೋದಿಲ್ಲ ಅದು ಬ್ಯಾಡ ನನಗೆ ನಾಳೆ ಎಲ್ಲ ರಗಡಿ ಆಗ್ತ
ಸರಿ ಅದು ನಿಲ್ಲಿಸಿದ ಮೇಲೆ ಅವರು ಊರಿಗೆ ಒಂದು ಮರ್ಯಾದೆ ಐತಲ್ಲ ನಾನು ತಗೊಳ್ಳೋದಿಲ್ಲ ನಾವು ಏನಿಲ್ಲ ಪಂಚಾಯತಲ್ಲಿ ಏನಿಲ್ಲ ಅದೇನು ತಿಂಗಳು ಗೌರ್ಮೆಂಟ್ ಸಂಬಳ ಬರ್ತಲ್ಲ ಅದೇ ನನಗೆ 3000 ರೂಪಾಯಿ ಸಂಬಳ ನಾನು ತಗೊಳ್ಬೇಕಾದ್ರೆ ನಾನು ಬೆಳಗಿಂದ ಕಾಯ್ಬೇಕಾತ ಅವ್ರ ಹತ್ರ ಹಂಗೆ ಬೇಡಲ್ಲ ನನಗೆ ನಂಗೆ ಕೆಲಸ ಇತ್ತಲ್ಲ ಈ ಕೆಲಸ ಇದ್ರೆ ಸಾಕು ಮೇಡಮ್ ನಮಗೆ ಅದಕ್ಕೆ ಈಗ ಎಲ್ಲರೂ जन अंद्रे मद्लिन आगिन कालगेल्ल नेनपिर्तल अदेल्ल पंचायत अभ्यास ना तगोंड्रे नमगे अदु बेन्निंद बर्तल मात नावे तगोळ्ळोदिल्ल याक ना हेदर्कोळ्ळो ना गेडकोंत मात हेळबेकल्ल अवर्गळु ना ಅಷ್ಟೇಲ್ಲ ನನ್ನ ಭವನದಲ್ಲಿ ಇರೋನಂಗ ಅಷ್ಟೇ ಸಾಕು ಹೌದು ಹಾಗೆ ತುಂಬಾ ಜನರು ನಿಮ್ಮ ಅಂದ್ರೆ ಬೆಳಗ್ಗೆ ಬಂದು ಕಾಯ್ತಾ ಇರ್ತಾರ ನಿಮ್ಮ ಇಲ್ಲ ಕೇಳ್ತಾರ ಮೇಡಂ ಫೋನ್ ಮಾಡಿ ಕೇಳ್ತಾರ ಎಲ್ಲ ನಂಗ ನಂಬರ್ ಎಲ್ಲಾ ಕಡೆ ಇತ್ತು ನಮ್ದು ಇದು ನಾಕಳ್ಳಿ ಇದೆಲ್ಲ ನಮ್ದು ಮೇಡಂ ಬರ್ತೀರಾ ಈಗ ನಾವು ಟೇಬಲ್ ಮ್ಯಾಗ ಇಟ್ಟು ಹೋಗೋದು ಅಡಿಲ್ಲ ಮಗ ನಾವು ಇಟ್ಟು ಹೋಗು ನಾನು ಬರ್ತೀಶ ಆಯ್ತು ಅವರು ಇಟ್ಟು ಹೋಗ್ಬಿಡ್ತಾರೆ ಮರ್ದಿನ ಬಂತು ಒಂದು ಹೊತ್ತು ಓಕೆ ಹಾಗೆ ಭೀಮಾ ಅವರೇ ನೀವು ಈಗ ನೀವು ಏನು ಮನೆ ಮಾಡ್ಕೊಂಡಿದ್ದೀರಾ ಅದು ಕೂಡ ಒಂದು ಗವರ್ನಮೆಂಟ್ ಜಾಗದಲ್ಲಿ ಒಂದು ಚಿಕ್ಕ ಮನೆಯನ್ನ ನೀವು ಮಾಡ್ಕೊಂಡಿದ್ದೀರಾ ಚಿಕ್ಕ ಮನೆ ಅಂತ ಹೇಳೋ ದೊಡ್ಡ ವಿಷಯ ನಿಮ್ಮದು ಏನು ಚಿಕ್ಕ ವಿಷಯ ಅಲ್ಲ ಅದು ದೊಡ್ಡ ವಿಷಯ ಅಲ್ಲ ನಿಮ್ಮ ಮನಸು ಉಂಟಲ್ಲ ಅಷ್ಟು ದೊಡ್ಡದು ಇದೇ ಒಂದು ದೊಡ್ಡ ಗುಣ ಅಂತಲೇ ಹೇಳಬಹುದು ನೀವು ಏನು ಹೇಳ್ತೀರಾ ಕೆಲವರು ಹೇಳ್ತಾರೆ ವೀಕ್ಷಕರೇ ನಾವು ಈಗ ಬಂದಾಗ ಹೇಳಿದ್ರು ಇವರು ಭೀಮಾ ಅವರು ಮೇಡಂ ನಮ್ಮ ಮನೆ ಚಿಕ್ಕದು ನೀವು ಬೇಜಾರು ಮಾಡ್ಕೊಳ್ಬೇಡಿ ಅಂತಲೇ ಹೇಳಿದ್ರು ಮನೆ ಯಾರು ನೋಡ್ತಾರೆ ಮನಸು ನೋಡೋದು ನಾವು ಒಳ್ಳೆ ರೀತಿಯಿಂದ ಮಾತಾಡಬೇಕು ಬಂದ ಜನರನ್ನ ನಗುಮುಖದಿಂದ ಸ್ವಾಗತಿಸಬೇಕು ನನಗಂತೂ ತುಂಬಾ ಖುಷಿ ಆಯ್ತು ಇವರು ಮನೆಗೆ ಬಂದಾಗ ಮೇಡಂ ನೀವು ಹೀಗೆ ಹೇಳಬೇಕು ನೀವು ನಾನು ಬಂದಾಗ ಹೇಳಿದ್ರಿ ಮೇಡಂ ನಮ್ಮ ಮನೆ ಚಿಕ್ಕದು ಅಂತ ಅದೇ ಮೇಡಂ ನಮಸ್ತೆ ಮೇಡಂ ನಿಮಗೆ ಹೇಳೋಕಂದ್ರೆ ನನಗೆ ಮನೆ ಸಣ್ಣದು ಅಂತ ಯಾಕೆ ಬಂದವರಿಗೆ ಒಬ್ಬೊಬ್ಬರು ದೊಡ್ಡದು ಮರೆ ಇದು ಕೊಡ್ತಾರಲ್ಲ ನಿಮ್ಮ ನಮ್ಮ ಮನೆ ಚಿಕ್ಕದಲ್ಲ ಬಂದ್ರು ನಿಮ್ಮ ಮರೆ ಇದು ಸಿಗುವಂಗ ಮನೆ ಇಲ್ಲ ಮೇಡಂ ಅಂತ ಆ ಬಗ್ಗೆ ನಿಮ್ಮ ಮೀನದಿಂದ ಬೇಡ್ಕೊಂಡೆ ನನಗೆ ಇಲ್ಲೇ ಪಂಚಾಯತಿ ಬನ್ನಿ ಮೇಡಂ ನಮ್ಮ ಮನೆ ಚಿಕ್ಕದ ಮನೆ ಅಂತ ಹೇಳಿ ಅದಕ್ಕೆ ಅಷ್ಟು ಬಗ್ಗೆ ನಾನು ನಿಮ್ಮ ಹತ್ರ ಆಕೆ ಏನೇನಿಂದ ನಿಮ್ಗೆ ಬೇಡ್ಕೊಂಡಿದ್ದು ಅದೇ ಒಂದೇ ಮಾತಿಗೆ ಅಲ್ಲಿ ಓಕೆ ನಂಗೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ ಹಾಗೆ ನಿಮ್ಮ ಹತ್ರ ನಾನು ಕೇಳಬೇಕು ಕಷ್ಟಪಟ್ಟರೆ ನಾವು ಜೀವನದಲ್ಲಿ ಒಂದು ಸುಖವನ್ನು ಕಾಣಬಹುದು ಅಂತೇಳಿ ನೀವು ಕಷ್ಟಪಟ್ಟು ಸುಖವನ್ನು ಕಂಡಿದ್ದೀರಾ ಇನ್ನೂ ಕಷ್ಟವನ್ನು ಪಡ್ತಾನೆ ಇದ್ದೀರಾ ಸೋ ಇದ್ರ ಬಗ್ಗೆ ನೀವು ಹೇಳಿ ದೇವರು ಕಷ್ಟ ಕೊಟ್ಟಂತ ನಾವು ಒಂದು ಸಲ ಯಾವುದಕ್ಕೂ ಮರ್ಕಬಾರದು ಮೇಡಮ್ ಆ ಕಷ್ಟನ ಹಿಡ್ಕೋಬೇಕು ನುಂಗ್ಕೋಬೇಕು ಸುಖನೂ ಹಿಡ್ಕೋಬೇಕು ನಾವು ಸುಖ ಸಿಕ್ತಂತ ಜನರು ದುಡುಕಾತ ನಾವು ಇಲ್ಲ ದುಡುಕೋಬಾರ್ದು ಕಷ್ಟ ಬಂತ ಅಂತ ಹೇಳಿ ನಾವು ಅಳು ಮಾಡ್ಕೊಂತ ರಸ್ತೆ ಬದಿ ತಿರುಗಬೇಕಾ ತಿರುಗಬಾರ್ದು ಇದ್ರಿ ಕಂಡ ಜನರೊಳಗೆ ನಗ್ಯಾಡ್ಕೊಂತ ಅದು ನಮ್ಮ ಮನಸ್ಸಿನಲ್ಲಿ ನುಂಗ್ಕೊಂತ ನಮ್ಮ ಮುಂದೆ ಹೋದ್ರೆ ನಮ್ಮ ಮುಂದೆ ಅರ್ಧ ಹೊತ್ತೆ ಮೇಡಮ್ ಎಲ್ಲರೂ ಆತಿಲ್ಲ ಜೀವನದಲ್ಲಿ ದೇವರು ಏನು ಬೇಡ್ತಾ ನಮಗೆ ನಾವು ಒಂದು ಕೂಲಿ ಕೆಲಸದಲ್ಲಿ ಮಾಡಿದ್ರೆ ನಮ್ಮ ಹಿಂಬಲ ಇರ್ತಾ ದೇವರು ನಾನೇ ಒಬ್ಬರಿಗೆ ಏನಾರು ಭೇದ ಮಾಡ್ಕೊಂತ ಹೋದ್ರೆ ನಮ್ಮ ಹಿಂಬಲ ದೇವರು ಇರ್ತಾನೆ ಮೇಡಮ್ ಇಲ್ಲ ಇರೋದಿಲ್ಲ ನಮ್ಮದು ಕಷ್ಟದಲ್ಲಿ ಇದ್ದಂಗಾಯ್ತು ನಮ್ಮ ಮಕ್ಕಳಿಗೆ ಆವದಿನ್ನ ಬೇಡ ನಮ್ಮ ಮಕ್ಕಳಿಗೆ ಎಷ್ಟೋ ಯಾಕಲ್ಲ 10,000 ಒಳಗಾಗಲಿ ಯಾವುದಾರು ಒಂದು ಗೌರ್ಮೆಂಟ್ ಅವ್ರಿಗೆ ಕೆಲಸ ಸಿಕ್ಕ ಮುಂದೆ ಬದುಕಿ ಹೋರಿ ಅಂತೇಳಿ ನಮ್ಗೆ ಆ ಆಸೆದ ಮೇಲೆ ಮಕ್ಕಳನ್ನ ನಾವು ಇಷ್ಟು ನಂಬರ್ ಬೊಂಬಲು ಕೊಟ್ಟು ಸಾಲಿಗೆ ಅಷ್ಟೇ ಹಾಗೆ ಮೇಡಮ್ ನೀವು ಮೊದಲು ಬಂದಿದ್ರಲ್ಲ ಸ್ಟಾರ್ಟಿಂಗ್ ಈಚೆ ಊರಿಗೆ ಅವಾಗ ಏನಾದರೂ ಕಷ್ಟಗಳಾಗಿದ್ವಾ ನಿಮಗೆ ನೀವೇನೋ ಒಂದು ಹೊಟ್ಟೆ ಪಾಡಿಗೋಸ್ಕರ ಅಂದ್ರೆ ನಮ್ದೇ ಅಲ್ಲಿ ಇರ್ಲಿಕ್ಕೆ ಆಗಿರ್ಬೋದು ಹೌದು ಇರ್ಲಿಕ್ಕೆ ಇಲ್ಲ ಮನೆ ಮೇಡಮ್ ಅದಷ್ಟು ದೊಡ್ಡ ದೇವಸ್ಥಾನ ಕಾಪು ಮಾರಮ್ಮ ದೇವಸ್ಥಾನದಿಂದ ಟಂಡರಲ್ಲಿ ಪೆಟ್ಟಿಗೆ ಬೀಗ ಹಾಕಿ ಮೇಲೆ ಒಂದು ಅಜರಿ ಹಾಕಿ ಕೆಲ್ಸಕ್ಕೆ ಹೋಗೋದು ನಾವು ಅಷ್ಟು ಅಲ್ಲಿ ಮಾಡಿ ಬಂದು ಇಲ್ಲಿ ಮಾಡಿದ್ವಿ ನಾವು ಇಲ್ಲ ಅನ್ನೋದಿಲ್ಲ ಕುಂದಾಪುರಾಗು 3 ವರ್ಷ ಸಾಲಿ ಒಡ್ರ ಒಬ್ಬಳಿ ಸಾಲಿ ಎಂದು ಅಲ್ಲಿ ಟಂಡ ಹಾಕೊಂತ ಇದ್ವಿ ನಾವು ಹಿಂಗೆ ನಮ್ಮ ಕೆಲಸದ ನಮ್ಮ ರೂಮ್ ಮಾಡಿಕೊಟ್ಟಿದ್ದಾರೆ ಬೇಡ ಬಾಡಿಗೆ ಮನೆ ಇರಲಿ 100 ರೂಪಾಯಿ ಬಾಡಿಗೆ ಸಣ್ಣತನ ಮಾಡ್ತೇವೆ ಮೇಡಮ್ ಇರ್ ನೀನು ಅಂತೇಳಿ ಹೇಳಿಟ್ಟಿದ್ರು ನಮ್ಮ ಮೇಡಮ್ ಹಾಗೆ ಒಂದು 4 ಮಕ್ಕಳನ್ನು ಹಾಕೊಂಡು ನಿಮ್ಗೆ ಕಷ್ಟ ಆಗಲಿಲ್ಲ ಆಯ್ತು ಒಂದ್ ದಿವಸ ನಾನು 4-5 ಮನೆ ಬಾಡಿ ಕೆಲಸ ಮಾಡ್ತಿದ್ದೆ ಮೇಡಮ್ ಒಂದೇ ದಿನಕ್ಕೆ ಹಾ 4 ಮನೆ ಕೆಲಸ ಮಾಡ್ತಾ ಆಗಿದ್ದಾಗ ಅಲ್ಲಿ ನಾನು ಮಾಡಿದಿನ ಅಂದ್ರೆ ಮನೆಯಲ್ಲಿ ಬಿಟ್ಟು ಹೋಗ್ತಾ ಇದ್ರಾ ಆ ಮನೆಯಲ್ಲಿ ಇಲ್ಲ ಈ ಮಗುವನ್ನ ಕರ್ಕೊಂಡು ಹೋಗ್ತಿರ್ತಿದ್ದೆ 3 ಮಕ್ಕಳು ಸಾಲಿ ಕಳಿಸ್ತಾ ಅದೇ ಟೈಮಿಗೆ ಹೊಳ್ ಬರ್ತಿದ್ದೆ ಬಾಲವಾಡಿಗೆ ಒಂದು ಮಗನ ಕಳಿಸೋದು 2 ಮಕ್ಕಳು ತಲೆ ಸಾಲಿ ಕಳಿಸೋದು ಈ ಮಗಿನ ಹಿಂಬಲ್ ಕರ್ಕೊಂಡು ಹೋಗೋದು ನಮ್ಮ ಗಂಡ ಮತ್ತೆ ಕೆಲಸ ಮಾಡಿ ಕಾಪುದಲ್ಲೇ ಅವರು ಅಂಗಡಿಯಲ್ಲಿ ಗೋವಿಂದ ಭಟ್ರ ಅಂಗಡಿ ಅಂತೇಳಿ ಸಿಂಪ್ಟಿನ ಅಂಗಡಿಯಲ್ಲಿ ಅಲ್ಲೇ ಕೆಲಸ ಮಾಡಿ ದೇನ ಇಲ್ಲಿ ನಾವು ಉಡುಪಿಗೆ ಬಂದರೂ ನಮ್ಮ ಗಂಡ ಆ ಅಂಗಡಿ ಬಿಡಲಿಲ್ಲ ಈಗ ಅವ್ರಿಗೆ ಕೆಲಸ ಒಂದು ಸ್ವಲ್ಪ ಕಮ್ಮಿ ನೀಗುವುದಿಲ್ಲ ಆತಿಲ್ಲ ಅಂತೇಳಿ ನಾವು ಬಿಡಿಸಿದ್ವಿ ಇರ್ತಾರೆ ಮಕ್ಕಳು ನಿಮಗೆ ತಲ್ಲೂರಿಗೆ ಬಂದ ಮೇಲೆ ಮತ್ತೆ ಬೇರೆ ಊರಿಗೆ ಹೋಗಬೇಕಂತ ಅನಿಸ್ತಿಲ್ಲ ಇಲ್ಲ 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 ಇಲ್ಲಿ ಬಂದ ಮೇಲೆ ಪಿಂಗನಗುಡಿ ಬಂದ ಮೇಲೆ ನಮಗೆ ಜನರು ಅಲ್ಲಿಗಿಂತ ನಮಗೆ ಎಲ್ಲಕ್ಕಿಂತ ಜನ ಇಲ್ಲ ನಮ್ಗೆ ಜಾಸ್ತಿ ಆಯಿತು ನಮ್ಮ ಕೆಲಸಕ್ಕೂ ಅಂದ್ರೆ ಜನ ಎಲ್ಲ ನಮ್ಗೆ ಎಲ್ಲೆಲ್ಲಿ ಕೆಲಸಕ್ಕೆ ಎಲ್ಲ ಹೇಳಕ್ಕೆ ಶುರು ಮಾಡಿದರು ಕೆಲಸನ ಹಂಗೆ ಯಾರು ಕರ್ಕೊಂಡೋರು ನಮ್ಮ ಪೇಮೆಂಟ್ಗೇನು ತೊಂದರೆ ಮಾಡಲಿಲ್ಲ ನಮ್ಮ ಜನನು ನಮ್ಗೆ ತೊಂದರೆ ಮಾಡ್ಕೊಳ್ಳಿಲ್ಲ ಅದು ನಮಗೆ ಒಂದು ಊರಿನವ್ರ ಗತೆ ಆಯ್ತಲ್ಲ ನಾ ಅದಕ್ಕೆ ಇದನ್ನ ಬಿಡ್ಕೊಂಡು
ಹಾಗೆ ಇವತ್ತು ಕೂಡ ವೀಕ್ಷಕರೇ ನಾವು ಇವ್ರ ಮನೆಗೆ ಬರುವಾಗ ಅವ್ರ ಕೆಲಸದಿಂದನೇ ಬಂದಿದ್ದು ಅಲ್ವಾ ಎಲ್ಲಿ ಕೆಲಸಕ್ಕೆ ಹೋಗಿದ್ದಿದ್ರಿ ನಾವು ನಾಡುಗುಡಿ ಅಂದ್ರೆ ಅಲ್ಲಿ ಕೆಲಸ ಒಂದು ಬೇಗ ಮುಗಿಸ್ಕೊಂಡು ನೀವು ಬಂದಿದ್ದಲ್ವಾ ಹೌದು ಅವ್ರಿಗೆ ಹೇಳಿಕೊಟ್ಟು ಬಂದಿದ್ದು ಬರ್ತೀನಿ ನಾನು ನೀವು ಬನ್ನಿ ಮಾಡ್ಕೊಂಡು ಹಾಗೆ ನಿಮಗೆ ಪಂಚಾಯತಿಗೆ ಅರ್ಜೆಂಟ್ಲಿ ಪಂಚಾಯತಲ್ಲಿ ಅರ್ಜೆಂಟ್ ಕಾಲ್ ಮಾಡ್ತಾರೆ ಭೀಮಾ ಅವರೇ ಬನ್ನಿ ಅಂತ ಹೇಳಿ ಆಗ ಅಲ್ಲಿ ಕೆಲಸದಿಂದ ಅರ್ಧಕ್ಕೆ ಬಿಟ್ಟು ಬರ್ಬೋದಾ ನಿಮಗೆ ಹೌದು ಮೇಡಮ್ ಬರ್ಬೋದು ನಾನೇ ಜನ ಹಾಕದ್ ಮಾಡಿಸಿದಲ್ಲ ನೀವೇ ಜನ ಹಾಕಿ ಮಾಡಿಸಿದಲ್ಲ ನಾನು ಟೈಮ್ ಕೊಡ್ತೆ ಅವರಿಗೆ ಟೈಮ್ ಕೊಡ್ತೀರಾ ಇಲ್ಲ ಇಲ್ಲಿ ಪಂಚಾಯತ್ ಟೈಮ್ ಕೊಡ್ತೆ ಕಾಸ್ಬಾಡ ಜನರನ್ನ ನಾ ದೂರ ಇದ್ರೆ ಇಷ್ಟು ಗಂಟೆ ಆತ ಅಂತ ಹೇಳಿದೆ ಕಾಸ್ಬಾಡ್ರಿ ಅಂದ ಮತ್ತೆ ತಗ್ದಿ ಅವರು ಅಲ್ಲಿ ಯಾರು ಹಿಂಗೆ ದೂರಿಂದ ಬಂದ್ರ ನಾನು ಕಾಸ್ಬೋದಲ್ಲ ಮರ್ಯಾದೆ ಕೊಡ್ಬೇಕಾದ ನಾ ಅಲ್ಲಿದ್ದ ರಿಕ್ಷಾ ಮಾಡ್ಕೊಂಡು ಪಟ್ಟಣ ಬರ್ತೀನಿ ಈಗ ಒಂದು ಕೆಲಸಕ್ಕೆ ಹೋಗ್ಬೇಕಂದ್ರೆ ಏನು ಮನೆ ಕೆಲಸ ಆಗಿರ್ಬೋದು ಯಾವ್ದೋ ಒಂದು ಕೆಲಸಕ್ಕೆ ಒಂದು ಎಷ್ಟು ಜನ ಬೇಕಾಗ್ತದೆ ನಿಮ್ಗೆ ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಹೋಗ್ಬೇಕಲ್ಲ ಪಂಚಾಯತಿಗೆಲ್ಲ ಹೋಗ್ಬೇಕಾದ್ರೆ ಪಂಚಾಯತಿಗೆ ಅಂದ್ರೆ 1000 ಜನದ ಊಟದ್ದೆಲ್ಲ ಇದ್ರೆ ಮೇಡಮ್ 6 ಜನ ಬೇಕಾತ 7000 ಜನ ಬೇಕಾದ್ರು 8 ಜನ 7 ಜನ 9 ಜನ ಹಾಕಂತಕ್ಕೆ ಜನ ಫೋನಲ್ಲಿ ಒಟ್ಟು ಮಾಡ್ಕಂತೆ ಬೆಳಗ್ಗೆ ಮುಂಚೆ ಬೇಗ ಹೊತ್ತು ಪೇಟೆಯಲ್ಲಿ ಸಿಗ್ತಾರೆ ಜನ ಅವ್ರಿಗೆ ಫೋನ್ ಮಾಡಿ ರಾತ್ರಿ ಫೋನ್ ಮಾಡೋದು ಬೆಳಗ್ಗೆ ರೆಡಿ ಆದ್ರೆ ಅಂತ ಫೋನ್ ಮಾಡ್ಕೊಳ್ಳೋದು ದಾರಿ ಹಿಡಿದ್ರೆ ಹೊರಸ್ತೆ ಬದಿ ಹೋಗುತ್ತಾದ್ರು ಅಂತ ಫೋನ್ ಮಾಡ್ಕೊತ ಹೋಗೋದು ಹಂಗೆ ಹೆಂಗಾರ ಒಂದು ಜನ ಸಿಗ್ತಾರಲ್ಲ ಮೇಡಮ್ಮ ಇಲ್ಲ ನಮ್ಗಿಲ್ಲಾರ ನಾವು ಹೇಳ್ದಂಗೆ ನಮ್ಗೆ ಆಕತ್ತೆ ಅವ್ರು ಒಪ್ಪು ತನ್ನ ನಮಗೂ ಸಮಾಧಾನ ಇರೋದಿಲ್ಲ ಅವ್ರನ್ನ ಹೋಗಿ ಅವ್ರಿಗೆ ಮಾತು ಕೊಟ್ಟಿರ್ತೀವಿ ಅಂತ ಕೆಲಸಕ್ಕೆ ಅವ್ರನ್ನ ಕೆಲಸ ಎಲ್ಲ ಹಚ್ಬೇಕಲ್ಲ ಹಂಗೆ ನಮಗೊಂದು ಅವರಿಗೂ ಕೂಡ ಕಷ್ಟ ಇರ್ತದೆ ಇರ್ತಲ್ಲ ಅವ್ರಿಗೆ ಬೆಳಿಗ್ಗೆ ಹೇಳ್ಬೇಕು ಬಟ್ಟೆಲ್ಲ ಹೋಗ್ಕೋಬೇಕು ಅವ್ರು ಬರಬೇಕಲ್ಲ ಹಂಗಾಗಿ ನಾವು ಅಲ್ಲೇ ಅಡ್ಜಸ್ಟ್ ಮಾಡ್ಕೋತೇವೆ ಹಾಗೆ ಭೀಮಾ ಅವರೇ ನಿಮ್ಮ ಕಾರ್ಯಕ್ರಮಗಳನ್ನು ಎಷ್ಟೋ ವೀಕ್ಷಕರು ಈಗ ನೋಡ್ತಾ ಇದ್ದಾರೆ ಸೊ ನೀವು ಹೇಳಬೇಕು ಒಂದು ನಮ್ಮ ಜೀವನದಲ್ಲಿ ನಾವು ಮೇಲೆ ಬರೋದು ಪರಿಶ್ರಮ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಎಷ್ಟು ಮುಖ್ಯ ಅಂತ ಅಂದ್ರೆ ನಾವು ಮೇಲೆ ನಾವೇ ಎಷ್ಟು ಮುಂದೆ ಬಂದ್ರೆ ಮೇಡಮ್ಮ ಇದ್ದ ಜನರೇ ಅವಾಗ ಮುಂದೆ ಬರಬೇಕು ಹೇಳಿ ಅಂದ್ರೆ ನಾವು ಹಿಂಗೆ ಮಾಡಿ ಇದನ್ನೇ ನಾವು ಮುಂದರ್ದು ಮಾಡಿ ತೋರಿಸಿದ್ರ ನಮ್ಮ ಜನರು ಇನ್ನೇ ಕಾಸಬಾರ್ದು ಯಾವ ಪಂಚಾಯತ್ ಅನ್ನೋದು ಜನರಲ್ಲಿಗೆ ಒಂಚೂರು ಅಧಿಕಾರ ಸಿಗುತ್ತಂತ ನಾನು ಒಂದು ದೊಡ್ಡ ರೇಷ್ಮೆ ಸೀರೆ ಉಟ್ಟುಕೊಂಡು ದೊಡ್ಡ ಕುರ್ಚೆ ಸಿಕ್ತಂತ ಕುಂತ್ರ ಅವ್ರದ್ದು ಅವ್ರದ್ದು ನಾನು ನಾಳೆಗೆ ಬಾ ನಾಡ್ದು ಬಾ ಅಂತ ಹೇಳಿ ಆ ಬೆಲೆ ಏನು ಸಿಗುತ್ತೆ ಹೇಳಿ ಮೇಡಮ್ ಆ ಕುರ್ಚೆ ಬೆಲೆ ಏನು ಸಿಗುತ್ತೆ ನನಗೆ ಏನೂ ಸಿಗುವುದಿಲ್ಲ ನಾನು ಅವ್ರಿಗೆ ಕಾಸೋದು ಬೇಡ ಮೇಡಮ್ಮ ನಂಗೆ ದೇವ್ರ ಇಷ್ಟೇ ಒಂದು ನನಗೆ ಕೆಲಸಕ್ಕೆ ಒಂದು ಒಳ್ಳೆ ರೀತಿಲಿ ಒಂದು ದೇವ್ರ ಶಕ್ತಿ ಕೊಟ್ಟರೆ ಸಾಕು ನಂಗೆ ಜನದೆಲ್ಲ ಒಳ್ಳೆ ರೀತಿ ಅವ್ರ ಬಾಯಲ್ಲಿ ಒಂದು ಎರಡು ಮಾತು ನನ್ನ ಒಳ್ಳೆದೊಂದು ಹೇಳಿ ಸಾಕು ಮತ್ತೆ ಯಾವುದು ಹಂಗೆ ಅಷ್ಟೇ ಸಾಕು ಹಾಗೆ ಇನ್ನೊಂದು ಪ್ರಶ್ನೆನ ಕೇಳಬೇಕು ಭೀಮಾ ಅವರೇ ನಾನು ಮೊದಲ ಬಾರಿಗೆ ನಿಮಗೆ ಅಧ್ಯಕ್ಷೆಯ ಸ್ಥಾನದಲ್ಲಿ ಕೂತ್ಕೊಂಡಾಗ ಹೇಗಾಗಿತ್ತು ನನಗೆ ಮೊದಲೇ ಸ್ಟ್ಯಾಂಡಲ್ಲಿ ಅಂದರೆ ದೊಡ್ಡ ಕುರ್ಚಿ ಆಯ್ತು ಮೇಡಮ್ಮ ಅಂದರೆ ನಂಗೆ ಅಭ್ಯಾಸ ಇರಲಿಲ್ಲ ನಾನು ಜನರಲ್ಲಿ ಹೆಂಗೆ ಅಡ್ಡಾಡ್ದಕ್ಕೆಲ್ಲ ನಂಗೊಂದು ಹೋಗಿ ಕುಂತ್ಕೊಳ್ಳೋ ಒಂಥರ ಎದಿ ಡಬ 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 ಹೇಳ್ತಿತ್ತು ಇಲ್ಲ ಅನ್ನಲಿಲ್ಲ ಹಂಗೆ ಒಂದು 4-5 ದಿನ ಅನ್ಸಾಯ್ತು ಆಮೇಲೆ ಹಂಗೆ ಒಂಚೂರು ಅಭ್ಯಾಸ ಆಗ್ತಾ ಇತ್ತ ನನಗೆ ಅವ್ರು ಕೂಡ ಹಂಗೆ ಮಾತ ಮಾತಾ ಅಭ್ಯಾಸ ಆಯಿತು ಅಲ್ಲಿ 16 ಜನ ಮೆಂಬರ್ಗಳು ಇದ್ದರು ಲೇಡೀಸ್ ಇದ್ರು ಗಣಿಸಿರಿದ್ರು ಅಡ್ಡಿಲ್ಲ ಒಳ್ಳೆ ನನಗೆ ಎಲ್ಲದಕ್ಕೂ ಒಂದು ಪಾಠದಲ್ಲಿ ಒಳ್ಳೆ ಅದು ಒಂದು ಅಧ್ಯಕ್ಷೆಯ ಕೋಣೆಯಲ್ಲಿ ಕೂತ್ಕೊಂಡು ಏನೋ ಒಂಥರ ಖುಷಿ ಆಗುತ್ತೆ ನಿಮಗೆ ಒಂದು ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯ್ತು ಭಯ ಫುಲ್ ಆಯ್ತು ಯಾಕೆ ಭಯ ಆಯ್ತು ಭಯ ಅಂದ್ರೆ ನಾವು ಜನರಲ್ ನಾನು ಅಲ್ಲಿದ್ದ ಬಂದೆ ನಾನು ಇವ್ರಿಗೆ ನನಗೆ ಎತ್ತೇಸಿ ಆಗ್ತಾ ಇಲ್ಲ ನಾನು ದಿನ ಕೆಲಸಕ್ಕೆ ಹೋಗಿ ಬಂದವರು ಅವರಿಗೆ ಅಂದ್ರೆ ಕಲ್ತವ್ರು ಕಲ್ತವ್ರು ಅದು ಬೇರೆ ಆಗ್ತಲ್ಲ ಮೇಡಮ್ ಅವ್ದು ಈಗ ಆಯ್ತು ಅವರೊಂದು ಇಂಗ್ಲೀಷ್ನ ಬೇರೆ ಹೇಳ್ತಿರ್ತಾರೆ ನಾವು ಹೋದ ನಮಸ್ತೆ ಮೇಡಮ್ ಅಂತಿರ್ತೀವಿ ಹಂಗೆ ಆಗ್ತಲ್ಲ ಹಂಗಾಗಿ ಏನೋ ನಾವು ಹೇಳುವತ್ತೆ ಎತ್ತಿಸ ನಂದು ಏನಾರು ತಪ್ಪು ಆಗ್ತಾ ಇಲ್ಲೇ ನಾನು ದೇವ್ರಿ ಮತ್ತೊಬ್ರಿಗೆ ಯಾರಿಗಾರು ಬರಬಾರ್ದು ಇದು ಸೀಟ್ ನನ್ಗೆ ಯಾಕೆ ಬಂದಿತ್ತು ಅಂತೇಳಿ ಆ ಮಾತು ನಾನು ಆಡ್ಕೊಂಡಿದ್ದೆ ನನ್ನ ಮನಸ್ಸಿನಲ್ಲಿ ನಾನು ಆಡ್ಕೊಂಡಿದ್ದೆ ಹಾಂ ಮನಸ್ಸ ಓಕೆ ಆದರೂ ಕೂಡ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀರಾ ಒಳ್ಳೆ ಕೆಲಸಗಳನ್ನು ಇನ್ನು ಮುಂಬರುವ ದಿನಗಳಲ್ಲಿ ಏನಾದರೂ ಒಂದು ಅಭಿವೃದ್ಧಿಯುತವಾದ ಕೆಲಸಗಳನ್ನ ಮಾಡಬೇಕಂತ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದ್ರಾ ನೀವು ನಾನು ಇಷ್ಟೇ ನನ್ನ ಕೆಲಸ ನನ್ನ ಮುಂದರಲಿ ಇನ್ನು ಮ್ಯಾಗ ಯಾರು ಕುಂತಿ ಈ ಸೀಟಿನ ಮೇಲೆ ನಮ್ಗೆ ಕುಂತರ್ದು ಮುಂದರ್ಸ್ಕೊತ ಹೋಗಲಿ ಇದು ಜನಕ್ಕೆಲ್ಲ ನಮ್ಗೆ ಕಾಸಬಾರ್ದು ಪಂಚಾಯತ್ ಒಳಗೆ ಯಾರು ಬಂದರೂ ಯಾರು ಜನನೂ ಕಾಸಿರಬಾರ್ದು ಇನ್ನು ಆಧಾರ್ ಕಾರ್ಡ್ ಬಂತು ರೇಷನ್ ಕಾರ್ಡ್ ಬಂತು ಒಂದು ಯಾವುದು ಒಂದು ಬಂದರೂ ಜನ ಕಾಸಿರಬಾರ್ದು ಅಂತೇಳಿ ನನಗೆ ಅದೊಂದು ಎತ್ತೆಯಿಂದ ದೇವರು ಒಂದು ಒಳ್ಳೇದಾಗಲಿ ಅವರಿಗೆ ಅಂತೇಳಿ ನಾನು ಅದೊಂದೇ ಬಿಡ್ಕೊಂಡು ಓಕೆ ಹಾಗೆ ಭೀಮಾ ಅವರೇ ನಿಮ್ಮನ್ನು ಜನರು ಅದು ಏನು ಓಟಲ್ಲಿ ಗೆಲ್ಲಿಸಿದ್ದಾರೆ ಸೊ ಆ ಜನರಿಗೆ ಹಾಗೆ ನಿಮಗೆ ಓಟಿಗೆ ನಿಲ್ಲಿಕ್ಕೆ ಸಪೋರ್ಟ್ ಮಾಡಿದಂಥ ಕರುಣಾಕರ ಅವರಿಗೆ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು ನನಗೆ ಅವ್ರಿಗೆ ಏನು ಹೇಳ್ಕೊಳ್ಳೋದಷ್ಟು ನನಗೆ ಅದು ನನ್ನ ಮನಸ್ಸಿನಲ್ಲೇ ಇತ್ತು ಮೇಡಮ್ ಆದರೆ ನನಗೆ ಬಿಚ್ಚಿ ಜನರ ಗತಿ ಹೇಳ್ಕೊಳಕ್ಕೆ ಆಗ್ತಿಲ್ಲ ಅಷ್ಟೇ ಮನಸ್ಸಲ್ಲೇ ಇತ್ತು ಇಲ್ಲ ಅನ್ನೋದಿಲ್ಲ ಇದೇ ಇದೇ ನನ್ನ ದೇಹದಲ್ಲೇ ಸ್ವಂತ ಬೆನ್ನಿ ಬಿದ್ದು ತಮ್ಮನಿಗೆ ಸರಿ ನಮ್ಗೆ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದೀನಿ ಅವ್ರ ಮೇಲೆ ಭೇದ ಇಟ್ಕೊಳ್ಳಿಲ್ಲ ನಾನು ಹಂಗಷ್ಟು ಒಳಗೆ ಇತ್ತು ಯಾಕಂದ್ರೆ ಅವರಿಂದಲ್ಲ ನಾನು ಇಷ್ಟು ಹೆಮ್ಮೆ ಹರಿದ ಇಡೀ ಕರ್ನಾಟಕ ಹೋಗ್ಬೇಕಾದ್ರೆ ಅವ್ರಿಗೆ ಕರುಣ್ ಪೂಜಾರಿಂದಲ್ಲ ಮೇಡಮ್ ನಾನು ಹೇಳಿ
ಅದು ನಾನು ಎಲ್ಲಾದರೂ ಮರಿಬಾರ್ದು, ನಾ ಸತ್ಸರ್ಗ ಕೋರೋ ಅವ್ರು ಮರಿಬಾರ್ದು, ಜನ ನೂರು ಹೇಳ್ತಾರೆ ಅದು ನಾವು ಕೀಗೆ ಹಾಕೊಳಕ್ಕೆ ಹೋಗ್ಬಾರ್ದು. ಅದಕ್ಕೆ ಅವ್ರ ಮೇಲೆ ಒಂದು ನನಗೆ ಬೆಂಬಲ ಇರಲಿ, ಅವು ಎಲ್ಲಿದ್ರು ಅವಂಗ ನೂರು ಆಯಸ್ಸೇ ಇರಲಿ ನನ್ನ ಹೆಸರಲ್ಲಿ, ಅವರೊಂದು ಒಳ್ಳೇದಾಗಿ ಇರ್ತಾ ಇರಲಿ ನನ್ನ ಮನಸ್ಸಿನಾಗ ಅಂತೇಳಿ ನನ್ನ ನನ್ನ ಜೀವನದಲ್ಲೇ ನಾ ಇಟ್ಕೊಂಡಿದ್ದೆ ಮೇಡಮ್. ನಮ್ಮ ನಮ್ಮ ಊರಿನ ಭೀಮ ಅವರು ಬಾಗಲಕೋಟೆಯಿಂದ ಕಳೆದ 20 ವರ್ಷದಿಂದ ನಮ್ಮೂರ ತಲ್ಲೂರು ಗ್ರಾಮ ಪಂಚಾಯತ್ನಲ್ಲಿ ವಾಸವಾಗಿದ್ದರು. ಇಲ್ಲಿಯ ವೋಟರ್ ಐ ಡಿ ಹೊಂದಿದ್ದಾರೆ, ಇಲ್ಲಿಯ ಆಧಾರ್ ಕಾರ್ಡ್ ಹಿಡಿದು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಇಲ್ಲೇ ಪಡೆದಿದ್ದು, ನಮ್ಮ ಗ್ರಾಮದ ವಾಸಿಯಾಗಿದ್ದಾರೆ. ಹಾಗಾಗಿ ನಮ್ಮ ವಾರ್ಡಿನ ಒಂದು ಎಸ್ ಟಿ ಮೀಸಲಾತಿ ಬಂದ ಕಾರಣ ಭೀಮವನ್ ಅವ್ರನ್ನ ಎಲೆಕ್ಷನ್ಗೆ ನಿಲ್ಲಿಸುವಂಥ ಒಂದು ವಾತಾವರಣ ಬಂದಾಗ ಅವರು ಅದನ್ನು ನಿರಾಕರಿಸಿ ಒಪ್ಪಲಿಲ್ಲ. ಆದರೆ ವಾಲ್ಮೀಕಿ ಸಮಾಜ ಆದ ಕಾರಣ ಅವ್ರನ್ನ ಎಸ್ ಟಿ ಮೀಸಲಾತಿಯಲ್ಲಿ ನಿಲ್ಲಿಸ್ಬೇಕನ್ನೋದು ನನ್ನ ಆಸೆಯಾಗಿತ್ತು. ಹಾಗೆ ಅವರ ಮಗ ಈ ದೇಶ ಕಾಯುವಂಥ ಸೈನಿಕನಾದ ಕಾರಣ ನಾನು ಅವ್ರನ್ನ ನಿಲ್ಲಿಸುವಂಥ ಪ್ರೇರಣೆ ಆಯಿತು. ಹಾಗಾಗಿ ಅವ್ರನ್ನ ಎಲೆಕ್ಷನ್ ನಿಲ್ಲಿಸಿ ನಮ್ಮೂರಿನ ಜನರ ಜೊತೆ ನಾನು ಎಲ್ಲವರನ್ನು ಮಾತಾಡಿಸಿ ಅವ್ರನ್ನ ನಿಲ್ಲಿಸುವನ್ನು ಮನವೊಲಿಸಿ ಅವ್ರನ್ನ ನಿಲ್ಲಿಸಿದ್ದೇನೆ. ಅದನಂತರ ಅವರು ಎಲೆಕ್ಷನ್ನಲ್ಲಿ ನಮ್ಮೂರಿನ ಗ್ರಾಮಸ್ಥರೆಲ್ಲ ವೋಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ಇವತ್ತು ತಲ್ಲೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಅವರು ಆ ಮೂಲ ಕಸಬಾದಂಥ ಕಾಂಕ್ರೀಟ್ ಕೆಲಸ ಇರಬಹುದು, ಜಲ್ಲಿ ಹೊರುವುದಿರ್ಬೋದು, ಮಣ್ಣು ಹೊರುವುದಿರ್ಬೋದು, ಮೂಲ ಕಸಬನ್ನು ಮಾಡಿಕೊಂಡು ಇವತ್ತು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗಾಗಿ ಅವರ ಮೂಲ ಕಸಬನ್ನು ಬಿಡದೆ ಯಾವುದೇ ಒಂದು ದುರಹಂಕಾರವಾಗಲಿ ಅಹಂಕಾರವಿಲ್ಲದೆ ತನ್ನ ಕೆಲಸವನ್ನು ಎರಡೂ ನಿಭಾಯಿಸ್ಕೊಂಡು ಹೋಗು ನಮ್ಮ ಊರಿನ ಜನರನ್ನು ಉತ್ತಮವಾದ ಸೇವೆ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರು ಉತ್ತಮವಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಎಲ್ಲರಿಗೂ ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಭೀಮವನವರು ಅತಿ ಹೆಚ್ಚು ಆ್ಯಕ್ಟಿವ್ ಆಗಿರುವಂಥ ಮಹಿಳೆ ಆಗಿದ್ದಾರೆ. ಹಾಗಾಗಿ ನಮ್ಮ ಊರಿನ ಜನರಿಗೆ ಉತ್ತಮವಾಗಿ ಸೇವೆ ಸಲ್ಲಿಸಲಿ ಅಂತ ನಾನು ಆಶಯವನ್ನು ಪಡ್ತಾ ಇದ್ದೇನೆ. ಹಾಗಾಗಿ ಈ ನಮ್ಮ ಊರಿನ ಮಹಿಳೆಯಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಒಂದು ಮಾತಾಡ್ತಾರೆ, ನನ್ನ ಕರ್ಮಭೂಮಿ ಇದೆ, ನಾನು ಕೊನೆಯವರೆಗೂ ಇಲ್ಲೇ ಇದ್ದು ಇಲ್ಲೇ ಸೇವೆ ಮಾಡಿಕೊಂಡು ನಾನು ಈ ಮಣ್ಣಿನ ಮಗಳಾಗಿ ದುಡಿತೀನಿ ಅಂತ ಇದ್ದಾರೆ. ಹಾಗಾಗಿ ನಮಗೆಲ್ಲರಿಗೂ ಹೆಮ್ಮೆ. ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಾವು ನಿಮ್ಮನ್ನ ಒಂದು ನಮಗೆ ಅನಿಸ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಸುಟೇಬಲ್ ವ್ಯಕ್ತಿ ಅಂತೇಳಿ ಹೇಳಿದ್ರೆ ಅದು ಭೀಮವ್ವ ಅಂತ ಹೇಳಿ. ಸೊ ಅವ್ರ ಹತ್ರ ಏನು ಸಾಕಷ್ಟು ಅವರ ಸಾಧನೆಯ ಹಾದಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋದು ತುಂಬಾ ಇದೆ. ಹಾಗಾಗಿ ಇವತ್ತು ನಾವು ನಿಮ್ಮ ಸಂದರ್ಶನವನ್ನ ಮಾಡಿದ್ವಿ. ನಮಗಂತೂ ತುಂಬಾನೇ ಖುಷಿ ಆಯ್ತು ಮೇಡಮ್. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಕಾರ್ಯಕ್ರಮ? ಹಂಗೆ ಕರ್ನಾಟಕ ಒಳ್ಳೇದಾಯ್ತು ಮೇಡಮ್, ಇಲ್ಲ ಅನ್ಲಿಲ್ಲ. ಆದ್ರೆ ನಮ್ಮ ಯಾಕತ್ತೆ ನೀವು ಇಲ್ಲಿ ಬಂದು ನಿಲ್ಲುಕಲ್ಲಲ್ಲ, ಹಂಗಾಗಿ ನಾವು ಇಲ್ಲಿ ಕರೆಸಿದ್ಕಂದ್ರೆ ನಂಗೆ ಅಲ್ಲೇ ಪಂಚಾಯತಿಗೆ ಅಂತ ಯಾಕೆ ಹೇಳಿದಂದ್ರೆ ಒಂದು ಸೀಟಿ ಒಳಗೆ ಆಗ್ತಲ್ಲ, ಅದಕ್ಕೆ ಇಲ್ಲಿ ಬೇಡ ಮೇಡಮ್ ನಂಗೆ ಅಲ್ಲೇ ಬರ್ತೇನೆ ಅಂತೇಳಿ ಅದಕ್ಕೆ ನಿಮ್ಗಾಗಿ ದಮ್ಮೆ ಎಂದು ಕೇಳಿದ್ದೆ ನಾನು. ಅದಕ್ಕೆ ಮತ್ತಂತೂ ಕೇಳಿಲ್ಲ ನಿಮ್ಮ ಹತ್ರ. ಭೀಮವ್ವ ಅವರೇ, ನಿಮ್ಮ ಮನೆ ಮುಖ್ಯ ಅಲ್ಲ, ನಿಮ್ಮ ದೊಡ್ಡ ಗುಣ ಮುಖ್ಯ. ಹಾಗಾಗಿ ನಾವು ನಿಮ್ಮ ಮನೆಗೆ ನೇರವಾಗಿ ಬಂದಿರೋದು ಕಾರ್ಯಕ್ರಮಕ್ಕೆ. ಹಾಗೆ ಮತ್ತೊಮ್ಮೆ ನಿಮಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮಸ್ತೆ ಮೇಡಮ್. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಮಹಿಳಾ ದಿನಾಚರಣೆಯ ವಿಶೇಷ ದಿನದಂದು ನಮ್ಮ ಜೊತೆ ಭೀಮವ್ವ ಅವರು ಇದ್ರು. ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ತಿಳಿದುಕೊಂಡ್ವಿ. ಅವರ ಒಂದು ಸಾಧನೆಯ ಹಾದಿ ಬಗ್ಗೆ ನಿಮಗೂ ಕೂಡ ತಿಳಿಸುವಂತಹ ಪ್ರಯತ್ನ ನಾವು ಮಾಡಿದ್ವಿ. ಹಾಗೆ ಮತ್ತೊಮ್ಮೆ ದೈಜ್ವರ್ಡ್ ವಾಹಿನಿಯ ಸಮಸ್ತ ಮಹಿಳಾ ವೀಕ್ಷಕರಿಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ಕೂಡ ನೋಡ್ತಾ ಇರಿ ದೈಜ್ವರ್ಡ್ 24/7.